ಇನ್ನೊಂದು ಬೋಟ್ ಆಗಿ ಬರ್ತಾರೆ, ನಮ್ ಗೊತ್ತಾಗ ತಡಿ ಹೋಗೋಣ. ಹಂಗೇನ್ರ ಹೋದ್ರೆ ಇನ್ನೊಂದ್ ಬೋಟ್ ನ ಬರಕಿಲ್ಲ, ಈಗಂಬಂದು ನಮ್ ಬೋಟ್ ನ ಮುಳುಗಿಸ್ಬಿಡ್ತಾರೆ. ಇವತ್ತಿನ ವಿಷಯ ನಿಮ್ಗೆ ಇನ್ನ ಗೊತ್ತಿಲ್ಲ. ಲಜ್ಜಮ್ಮ ಯಾಕೆ ನಿಂತಿದ್ದೆ ಕೂತ ಬಾಮ್ಮ? ಬನ್ನಿ ಬಿಟ್ಟಿ, ಬನ್ನಿ 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 ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ದು ಬಿಟ್ಟಿ. ನಡೀರಿ, ಟೈಮ್ ಆಯ್ತು, ಹೋಗೋಣ. ಏ ಶಾಂತ ರಾಜ, ಬನ್ನಿ ಬನ್ನಿ, ನೀಡ ಹೋಗೋಣ. ಯಾವ್ದು ವಸ್ತು ಅಂತ ಕಳೆ ತೆಗಿತೀನಿ. ಯಾಕೆ ನನ್ ಗಿಣಿಗೆ ಇದ್ದಕ್ಕಿದ್ದಾಗೆ ಕೋಪ ಬಂದಾಗಿದೆಯಲ್ಲ, ಯಾಕೆ ಚಿನ್ನ ಹಂಗ್ ನೋಡ್ತೀಯ? ಮುದ್ದಾಡಿಲ್ಲ ಅಂತ ಕೋಪನ? ಒಟ್ಟಿ ಮಗನೇ, ಬೈ ಹೆಂಗೈತೆ? ನನ್ ತಂಗಿ ಸುತ್ತಿ ಬಂದ್ರು ಅನ್ನೋದು ಸುತ್ತಿ ನೋಡು. ಓ ಪಾವಯ್ಯ, ನಮ್ ನಮ್ಮಲ್ಲಿ ಯಾಕಯ್ಯ ತಕರಾರು? ಯಾಕೋಲೈ ತಲೆಗೆಲ್ಲ ಕಟ್ಟಿದ್ಯಾ? ಇವನ್ಯಾರಪ್ಪ ವಾರಿಸ್ತಾರ ಹೇಳ್ಬೇಕಾ? ಅಣ್ಣ ಇವ್ ನಿಂಗೆ ಬಿಡಬಾರ್ದು, ಇವ್ನು ರಿಪೇರಿ ಮಾಡಿದ್ರೆ ಬುದ್ಧಿ ಬರೋದು. ಓ ಇಬ್ಬರು ಬಾವ ಇನ್ನೋರು. ಈ ಮುದ್ದಾರು ನಿಮ್ಮ ಅಪ್ಪನಾ? ಅಣ್ಣ
ಇದೊಂದು ಹುಚ್ಚನಾಯಿ, ಕಚ್ಚಕ್ ಮುಂಚೆ ಬಡ ತಳ್ಬೇಕು. ಹಾಯ್, ನನ್ನ ಅರ್ಗಿಣಿ ಮಾತಾಡುತ್ತೆ. ಬಂಗಾರಿ, ಇವತ್ ನಾನ್ ನಿನ್ ಮೈ ಸೌರ್ಲೇಬೇಕು. ಈ ಗುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ತು ಆ ಗುಳೂರ್ ಗಣೇಶನ್ಗೂ ಗೊತ್ತಿಲ್ಲ. ಗಿಣಿ ಕೊಟ್ರೆ ಮುತ್ತು, ಬಿಟ್ರೆ ಆಪತ್ತು. ಬುದ್ಧಿ ಬುದ್ಧಿ, ಮದ್ವೆ ಆಗೋ ಮಗಳು ನಿಮ್ ದಮಯ್ಯ ಕಾಲಿಗೆ ಬೀಳ್ತೀನಿ, ಕಾಲಿಗೆ ಬೀಳ್ಬಿಡು ಬುದ್ಧಿ. ನಿಮ್ಮಪ್ಪ ಕಡಿತದ ಮೈ. ಏಯ್, ಮೈ ಕಡಿತಾ ಇರೋದು ನನ್ಗಲ್ಲ, ನಿನ್ಗೆ. ಈ ಗುಡೆ ಮಾರ್ನಳ್ಳಿ ಗಿರಿನ್ ಕಮ್ಮತ್ತು ಆ ಗುಳೂರ್ ಗಣೇಶನ್ಗೂ ಗೊತ್ತಿಲ್ಲ. ಕೊಟ್ರೆ ಮುತ್ತು, ಬಿಟ್ರೆ ಆಪತ್. ಹೌದಾ? ಈ ರಾಮಪುರದ ರಾಮು ಕಿಮ್ಮತ್ತು ಆ ರಾಮಾಯಣದ ರಾಮನಿಗೂ ಗೊತ್ತಿಲ್ಲ. ಒತ್ತರ ಬಿದ್ದ ಗುದ್ರ ಸತ್ತೆ ಬಾ. ನಮ್ ಗಿರಿಯಪ್ಪನ ಅಳ್ಳಾಡಿಸಿದ ಭೂಪತಿ ಗಂಡು ಅಂದ್ರೆ ನೀವ್ ಒಬ್ರೇ ಬುದ್ಧಿ. ಅಬ್ಬಾ, ಅಡ್ಬಿದ್ದೆ ಬುದ್ಧಿ ಅಡ್ಬಿದ್ದೆ. ಈಜ್ಕೊಂಡು ಬಂದು ದೋಣಿ ಮುಳುಗ್ಸ್ತಾನ ಅಂದ್ಯಲ್ಲ, ಈಗ ನೋಡು ಅವನೇ ಮುಳುಗ್ತಿದ್ದಾನೆ. ಹೌದು ಬುದ್ಧಿ, ಇದು ಕಚ್ಚೋ ನಾಯಿ ಅಲ್ಲ, ಬೊಗಳೋ ನಾಯಿ. ದೇವ್ ನೀವು ತುಂಬಾ ಚೆನ್ನಾಗಿ ಮಾಡಿರ್ಲಿ. ನಮ್ಮಪ್ಪ ಯಾವ ಊರಿಗೆ ಹೋಗ್ತಾ ಇದೀವಿ ತಾತ? ಸಿದ್ದಾಪುರಕ್ಕೆ. ನಿಂಗೊಪ್ಪ ನೋಡ್ತಾವ್ದಲ್ಲಿ ಬಾವಿ ಕೆಲ್ಸಕ್ಕೆ. ನಿಮ್ದೇವ್ರಪ್ಪ? ಬೀದರ್ ಪಕ್ಕದಲ್ಲಿ ರಾಮಾಪುರ. ಏನ್ ಕೆಲ್ಸ ಮಾಡ್ತಿದ್ರಿ? ನಾನ ಇದೇ ಕುಸ್ತಿ ಮಾಡೋದು. ಅಲ್ಲ, ಅದಲ್ಲ ನನ್ ಕೆಲ್ಸ. ಇದೇ ನಾನ್ ಮಾಡೋ ಕೆಲ್ಸ. ನನ್ ಗೊಂಬೆ ಎಲ್ಲ ನಂತರ ಇದೆಲ್ಲ ಅಪ್ಪ, ನನ್ ಗೊಂಬೆ ಎಲ್ಲ ನಂತರ ಏನಪ್ಪ ಹೇಳು ಹೇಳು ಏನು? ನನಗೊಂದ್ ಚಿತ್ರ ಬರ್ಬೇಡಿ ಬಿದ್ದಿ. ನಿನ್ಗ ನಿನ್ ಸೈಜ್ಗೆ ಪೇಪರ್ ಸಿಗಲ್ಲ ಕಣೋ. ಇರ್ಲಿ, ಮೊದ್ಲು ದಡ ಸೇರಿಸು, ಊರಿಗೆ ಹೋಗಿ ನೋಡೋಣ. ಒಂದ್ ಕಾಪಿನ ಅರ್ಧ ಮಾಡಲೇ ಬರವಲ್ಲ ಅಂತಾನೆ. ಏನ್ ಗಿರಿಯಪ್ಪರೆ ಎತ್ತಾಗ ಹೋಗಿದ್ರಿ? ಬಟ್ಟೆ ಗಿಟ್ಟೆ ಎಲ್ಲ ಒದ್ದೆ ಆಗಿದೆ. ನದಿ ಹತ್ರ ಬರ್ತಾ ಇದ್ದೆ, ಕಾಲ್ ಜಾರ್ ಬಿದ್ದು ಬಿಟ್ಟೆ. ಹೌದಾ? ಏನ್ ಮಾರಿ, ನಾನು ಇಲ್ಲಿ ಬರ್ತೀನಿ ಅಂತ ಕಾಗದ ಬರ್ದಿರಲಿಲ್ಲ, ಬರ್ದಿದ್ದೆ. ಅದಕ್ಕಿದೆ ನಾ ರೆಸ್ಪಾನ್ಸ್? ನಾ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀ ಕಾಗ್ ಬಿದ್ದರು ಬೇಡ. ಮಿಸ್ಟರ್ ವರ್ಮ ಹೇಳಿ, ನಿನ್ನಷ್ಟು ಆರಾಮ್ ಲೈಫ್ ಅಲ್ಲ ನಂದು, ಕೈ ತುಂಬಾ ಕೆಲ್ಸ. ಕೆಲ್ಸ ಏನಂತ ಕೆಲ್ಸ? ನನ್ಗೂ ಸ್ವಲ್ಪ ಹೇಳು, ತಿಳ್ಕೊಳ್ಳೋಣ. ರಿಸರ್ಚ್,
day and night research. Research? ನನಗೆ ಗೊತ್ತಿಲ್ಲ ನಿನ್ನ ರಿಸರ್ಚ್. ಸೆಗಣಿಯಿಂದ ಸಿಮೆಂಟ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಇನ್ನ ವೇಸ್ಟ್ ಪೇಪರ್ ಇಂದ ವಜ್ರ ಮಾಡಕ್ ನೋಡ್ತಿದ್ಯಾ? ನಾನೇನೇ ಮಾಡಿದ್ರು ನಿನ್ನ ತಮಾಷೆ ಕಾಣುತ್ತೆ. ಇನ್ನೇನ್ ಮತ್ತೆ ನೋಡ್ ಬರೀ ಸಾಯೋವರೆಗೆ ಹೀಗೆ ರಿಸರ್ಚ್ ಮಾಡಿದ್ರೆ ನಿನ್ ಲೈಫ್ ಗೋವಿಂದ ನೋಡ್ತಾ ಇರು ಮರಿ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ, ಎವ್ರಿ ಕ್ಲೌಡ್ ಇಟ್ಸ್ ಓನ್ ಸಿಲ್ವರ್ ಲೈನಿಂಗ್. ನಿನ್ನೆದುರಿಗೆ ನನಗೂ ಒಂದಲ್ಲ ಒಂದ್ ದಿವಸ ಕಾಲ ಬಂದೇ ಬರುತ್ತೆ. ನೋಬೆಲ್ ಪ್ರೈಸ್ ತಗೋತಿ ಅಷ್ಟೇ ತಾನೆ? ತಗೋ ನಡಿ ಹೊತ್ತಾಯ್ತು. ಬಾ ಕೂತ್ಕ. ಏನಾಯ್ತು? ನಾನ್ ಡ್ರೈವ್ ಮಾಡ್ತೇನೆ, ರೂಟ್ ಹೇಳು. ನೀನ್ ಡ್ರೈವ್ ಮಾಡ್ತೀಯ? ಹೇಳಿದ್ರೆ ಗೊತ್ತಾಗಲ್ಲ ಮಳಗ. ಘಾಟ್ ಸೆಕ್ಷನ್, ನ್ಯಾರೋ ರೋಡು, ತುಂಬಾ ಕರ್ಸ್ ಇದೆ. ನಾನ್ ಡ್ರೈವ್ ಮಾಡ್ತೀನಿ. ನೋನೋ, ಇಲ್ಲೇ ರೋಡ್ ಡೀಟೇಲ್ಸ್ ಹೇಳು. ನೇರ ಮನೆ ಮುಂದೆ ಜೀಪ್ ನಿಲ್ಸ್ತೇನೆ. ಇಂಪಾಸಿಬಲ್. ಚಾಲೆಂಜ್? ಚಾಲೆಂಜ್. ಐ ವಿಲ್ ಗಿವ್ ಯು 1000 ರುಪೀಸ್. ನೀನ್ ಸೋತ್ರ 1000 ರೂಪಾಯಿ ಕೊಡ್ಬೇಕು. ಕೊಡಲ್ಲ. ಯಾಕೆ? ಸೋಲಲ್ಲ, ಕೊಡಲ್ಲ. ಕೂತ್ಕ. ರೂಟ್ ಹೇಳು. ಒಟ್ಟು 12 ಟರ್ನಿಂಗ್ಸ್ ಇದೆ, ಅದರಲ್ಲಿ 3 ಹೇರ್ ಪಿನ್ ಕರ್ಸ್ ಇದೆ. 3ನೇ ಮೈಲಿಲೊಂದು, 5ನೇ ಮೈಲಿಲೊಂದು, 6ನೇ ಮೈಲಿಲೊಂದು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ತಿರುಗಬೇಕು. ಅಲ್ಲಿಂದ ನೇರ ಹೋದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನನ ಬಳಸ್ಕೊಂಡು ಸೀದಾ ಹೋದ್ರೆ ಅಲ್ಲೊಂದು ದೊಡ್ಡ ಒಂಟಿ ಕಾಟೇಜ್ ಕಾಣುತ್ತೆ. ದಟ್ ಇಸ್ ಮೈ ಪ್ಯಾಲೆಸ್. ಅಷ್ಟೇ ತಾನೆ? ಈ ಸಿಗರೆಟ್ ಮುಗಿಯೋದ್ರೊಳಗೆ ನಿನ್ ಕಾಟೇಜ್ ಮುಂದಿರುತ್ತೆ ಜೀಪ್. ದಯಾಲ್ MBBS FRCS ಲಂಡನ್. ಇದು ನನ್ನ ಸಿಗರೇಟ್. ಅಂಡ್ ಐ ಥಿಂಕ್ ದಿಸ್ ಇಸ್ ಯೋರ್ ಕಾಟೇಜ್, ರೈಟ್? ಯೆಸ್. ಇಷ್ಟು ಕರೆಕ್ಟ್ ಆಗಿ ಹಾಕಿ ಬಂದೆ ನೀನು. ಇದು ಎಲೆಕ್ಟ್ರಾನಿಕ್ ಬ್ರೈನ್, ಇದು ಎಲೆಕ್ಟ್ರಾನಿಕ್ ಸ್ಪೀಡ್, ಎಲೆಕ್ಟ್ರಾನಿಕ್ ಬಾಡಿ. ನನ್ನ ರಿಸರ್ಚ್ ವಸ್ತು ಮಾಡ್ಕೋಬೇಡ ಆಮೇಲೆ. ಏ, ಎಲ್ಲೋಗ್ತಿ? 1000 ರೂಪಾಯಿ ಕೊಡು ಮೊದಲು. ಮಾರಾಯ, ನೀನ್ ಕಾಲಿಟ್ಟಿದ್ದೆ ಇಟ್ಟಿದ್ದು ನನಗೆ 1000 ರೂಪಾಯಿ ನಷ್ಟ. ಇದೆ ತಾನೆ, ಎಣಿಸ್ ನೋಡು. ಅಷ್ಟ ನಂಬಿಕೆ ಇಲ್ವಾ ನಿನ್ ಮೇಲೆ? ಇಲ್ಲಿ ಅನಾಥಾಶ್ರಮ ಇದೆ, ಇದನ್ನ ಡೊನೇಟ್ ಮಾಡಕ್ಕೆ. ನಿನ್ ತಂದೆ ಬುದ್ಧಿ ನಿನಗೂ ಇದೆಯಲ್ಲ. ಕೀಪ್ ಇಟ್ ಅಪ್ ರಾಮು, ಕಮ್ ಆನ್. ಇದೇನೋ, ಇದು ದೊಡ್ಡದಾಗೇನೋ ಕಾಶ್ಮೀರ ಇದ್ದಾಗಿದೆ. ನಿಜವಾದ ಆರ್ಟಿಸ್ಟಿಕ್ ಸ್ವರ್ಗ ಇದು. ಹಾಗೆ ಹೀಗೆ ಜಂಬ ಹೊಡೆದಿದ್ದೆ. ಇದನ್ ನೋಡಿದ್ರೆ ಒಳ್ಳೆ ಸ್ಮಶಾನ ಇದ್ದಾಗಿದೆ ಅಲ್ಲೋ. ಇದನ್ ನೋಡಿ ಹೀಗ ಅನ್ಬೇಡ. ಇಂಟೀರಿಯರ್ ನಲ್ಲಿರೋ ಬ್ಯೂಟಿ ಸ್ಪಾಟ್ ನೋಡು, ಆವಾಗ ಗೊತ್ತಾಗುತ್ತೆ. ನೋಡೋಣ. ಬೈರವ ಇವನು ನನ್ನ ಸರ್ವೆಂಟ್, ಹೆಸರು ಬೈರವ ಅಂತ. ಏನು ಹಾಗೆ ನೋಡ್ತಾ ಇದೀಯಾ? ನನ್ನ ಆಫೀಸ್ ರೂಮ್ ನಲ್ಲಿ ಪೇಂಟಿಂಗ್ ಇದೆ ನೋಡು. ಅಲ್ಲಿ ಫೋಟೋ ಇಲ್ವೇನಾ? ಅದು ನೀವ್ರೆ ಬರ್ದಿದ್ದು. ಸಣ್ಣಪತಿ ಸಣ್ಣ ಶರಣು ಹೋಗಿ ಲಗೆ ತುಂಬಾ.
ಸರ್, ಇವ್ರಿಗೆ ನೋಡಿದ್ರೆ ಒಳ್ಳೆ ಸ್ಮಶಾನಕಾರನಾಗಿದ್ದಾನೆ ಅಲ್ಲ. ಇನ್ನು ಎಲ್ರು ಕಾಮೆಂಟ್ ಮಾಡೋದು ಬಿಟ್ಟೆ ಇಲ್ವಲ್ಲ ನೀನು. ಏನ್ ಮಾಡೋದು, ಎಲೆಕ್ಟ್ರಾನಿಕ್ ಬ್ರೈನ್. ಐ ವಿಲ್ ಆಪರೇಟ್ ಯುವರ್ ಬ್ರೈನ್. ಏನಾಯ್ತು ಮನೇನ ಮ್ಯೂಸಿಯಂ ಏನ್ ಟೇಸ್ಟ್ ನಿಂದು? ಏನಾ ಇಲ್ಲಿ ನೋಡಿದ್ರೆ ಪಕ್ಷಿ ತಲೆ, ಅಲ್ಲಿ ನೋಡಿದ್ರೆ ಜಿಂಕೆ ತಲೆ, ಅಲ್ಲಿ ನೋಡಿದ್ರೆ ಅಯ್ಯಯ್ಯೋ ತಲೆ ಬುರುಡ ಹ್ಯೂಮನ್ ಸ್ಕೆಲಿಟನ್ ಬಿಟ್ಟು ಎಲ್ಲ ಇದೆ ಅಲ್ಲ ಮನೇಲಿ. ಅದು ಇದೆ ಮಾರಾಯ. ಎಲ್ಲಿ? ನನ್ನ ಲ್ಯಾಬೋರೇಟರಿನಲ್ಲಿ. ಇದೆಲ್ಲ ನನ್ನ ರಿಸರ್ಚ್ಗೆ ಇನ್ಸ್ಪಿರೇಷನ್ ಕಣೆಯ. ಇದನ್ನೆಲ್ಲ ಇಟ್ಕೊಂಡು ಏನ್ ರಿಸರ್ಚ್ ಮಾಡ್ತೀಯ? ನನ್ನ ರಿಸರ್ಚ್ ಬಗ್ಗೆ ಆಮೇಲೆ ಚರ್ಚೆ ಮಾಡುವಂತ. ನಡಿ, ನಿನಗೆ ಅಪ್ಸ್ಟೇರ್ಸ್ ನಲ್ಲಿ ರೂಮ್ ರಿಸರ್ವ್ ಮಾಡಿದ್ದೀನಿ. ಬೇಡ ಸ್ವಾಮಿ, ನಾನು ಒಬ್ಬ ಆರ್ಟಿಸ್ಟ್ ರಸಿಕ, ಲೈವ್ ವಸ್ತುಗಳಿದ್ರೆ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ. ಏನೋ ಫ್ರೆಂಡ್ ನಾಲ್ಕು ದಿವಸ ನನ್ನ ಜೊತೆ ಜಾಲಿ ಆಗಿರ್ಲಿ ಅಂತ ಕರೆಸಿದ್ರೆ ಹೇಳಿ ಹೇಳಿ. ಈ ಮನೇಲಿ ಜಾಲಿ ಆಗಿರ್ಬೇಕಾ? ದಯಾಲ್, ನಾವಿಬ್ರು ನೇಣ್ ಹಾಕೊಂಡು ಸತ್ತು ಪಿಶಾಚ್ಗಳಾದ್ರೆ ಆಗ ಜಾಲಿ ಆಗಿರೋಕ್ ಸ್ವಲ್ಪ ಚಾನ್ಸ್ ಇದೆ. ಬುದ್ಧಿ ಏನ್ ಬರ್ಬ, ಆ ಟಿಂಬಲ್ ಯಾರ್ಡ್ ಮುದ್ದಣ್ಣವ್ರ ಮನೆ ಬಹು ಚಂದಾಗೈತೆ. ಇವ್ರು ಅಲ್ಲೇ ಇರಬಹುದಲ್ಲ. ಸ್ಥಳ ಚೆನ್ನಾಗಿದೆಯಾ? ಬಹು ಚಂದಾಗೈತೆ. ನಿಮ್ಗ್ ಬಹು ಲಗತ್ತಾಗೈತೆ. ಹೌದಾ? ಹಾಗಾದ್ರೆ ಅಲ್ಲೇ ಹೋಗೋಣ. ಬಾಪ ಹೋಗೋಣ. ನಿನ್ ಇಷ್ಟಪ್ಪ ಬಾ. ಏನ್ ಮುದ್ದಣ್ಣವರು, ಬೆಳ್ಬೆಳಗ್ಗೆ ಕರಿಮರನ ಕಣ್ಣಲ್ಲೇ ಕೆತ್ತಿದ್ದಂಗೈತೆ. ಕರಿಮರ ಅಲ್ಲ ಕಣ, ಕಾಡು ಮರ. ಕಾಡು ಮರ ಅಲ್ವೋ, ಅದು ಕೆಲಸ ಶಕ್ತಿ ಒಳ್ಳೆ ದುಂಡ್ ದುಂಡ್ ಗವಳೆ ಕರ್ಕೊಂಡೋಗ್ರೆ ಸುಖ ನಿವಾಸಕ್ಕೆ. ಯಾವನವನು ಕಸಬ್ ಮಾಡೋ ಜಾಗದಲ್ಲಿ ಕಸರತ್ ಮಾಡಬಾರ್ದು ಕಣ. ಅವಳನ್ ಯಾರು ಅನ್ಕೊಂಡಿದ್ಯಾ? ಮರ ಕಟ್ ಮಾಡ್ತಾನಲ್ಲ ಕಟರು, ಅವನ ಮಗಳು. ಅವಳು ಮೈ ಮೇಲೆ ಕೈ ಮಡಗಿದ್ರೆ ಮರ ಕಟ್ ಮಾಡ್ದಂಗೆ ನಮ್ ಕೈನೇ ಕಟ್ ಮಾಡ್ಬಿಡ್ತಾನೆ. ಹೋಗಿದಾರಲ್ಲ ಹೇಗೋ ಸಿಟಿಗೆ ಗಿರಿಯ, ಕರ್ಕೊಂಡ್ ಬರ್ತಾರೆ ಸುಮ್ನಿರು. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಇದೇನ್ ಡಾಕ್ಟ್ರು ಇದ್ದಕ್ಕಿದ್ದಾಗೆ ಇಷ್ಟು ದೂರ? ಇವ್ರು ನಮ್ ಸ್ನೇಹಿತರು ಮಿಸ್ ರಾಮು ಅಂತ, ಒಳ್ಳೆ ಪೇಂಟರ್. ರಾಮು, ಮಿಸ್ ಲಿಂಗಣ್ಣ, ಮಿಸ್ ಮುದ್ದಣ್ಣ, ನಾವಲ್ಟಿ. ನಮಸ್ಕಾರ ರೀ. ನಮಸ್ಕಾರ. ನಮ್ಮಿಂದ ಏನಾಗ್ಬೇಕಾಗಿತ್ತು? ಇವರು ಸ್ವಲ್ಪ ದಿವಸ ಈ ಊರ್ನಲ್ಲಿ ಇದ್ದು ಹೋಗೋಣ ಅಂತ ಬಂದಿದ್ದಾರೆ. ಹಾಗೂ ನಿಮ್ ಸಿದ್ದಾಪುರದ ಗೆಸ್ಟ್ ಹೌಸ್ ಖಾಲಿ ಇದೆಯಲ್ಲ, ಅಲ್ಲೇ ಇರ್ಸೋಣ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಇಳಿಸಿ. ಮಿಸ್ ಮುದ್ದಣ್ಣ, ಅಡ್ವಾನ್ಸ್. ಇದೆಲ್ಲ ಯಾಕೆ ಬೇಕಾಗಿತ್ತು ಡಾಕ್ಟ್ರೆ? ವ್ಯವಹಾರ ಬೇರೆ, ನಮ್ ಡಾಕ್ಟ್ರ್ ಯಾವಾಗ ಕರೆಕ್ಟ್ ಏನ್ರಿ ಡಾಕ್ಟ್ರೆ? ನೀನು ಕರೆಕ್ಟ್. ಸಂಗಯ್ಯ, ಬುದ್ಧಿ, ನಮ್ ಡಾಕ್ಟರ್ಗೆ ಸಿದ್ದಾಪುರ ಗೆಸ್ಟ್ ಹೌಸ್ ತೋರ್ಸು. ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋ ಅಯ್ಯ. ಆಯ್ತು ಆಯ್ತು ಬರ್ತೀನಿ. ನಮಸ್ಕಾರ. ಪರವಾಗಿಲ್ವೇ, ಡಾಕ್ಟ್ರಿಗೂ ಸ್ನೇಹಿತರು ಇದ್ದಾರೆ ಅನ್ನಂಗ ಆಯ್ತು. ಇವನ್ ಯಾವ ಸೀಮೆ ಡಾಕ್ಟ್ರು ಲಿಂಗಣ್ಣ? ಒಬ್ರೋಗಿ ನೋಡಲ್ಲ, ಔಷಧಿ ಕೊಡಲ್ಲ, ಅದೇ ಅವರಲ್ಲಿರೋ ಸ್ಪೆಷಾಲಿಟಿ. ಇವ್ರೊಂಥರ ಅಭಿನಯ ಗೊತ್ತಿಲ್ದಿರೋ ನಟರಾಜ ವಿಗ್ರಹ ಇದ್ದಾಗೆ. ಬಾರಪ್ಪ ಗಿರಿಯ. ಬಾರಪ್ಪ ಅಪ್ಪ ಬಂದವ. ನೀನ್ ಬರ್ದಿದ್ರೆ ರಾತ್ರಿ ಬರದೆ ದಂಡಾಕಣ. ಹೌದು. ಏನಾಯ್ತಾ? ಒಂದ್ ವಾರ ಸಿಕ್ಕಲ್ಲಪ್ಪ, ಎಲ್ಲ ಎಂಗೇಜ್. ಏನು ಆ ಊರಾಗೆ ಒಂದ್ ವಾರ ಶಕ್ತಿಗಳಿಗೆಲ್ಲ ಬರ ಬಂದೈತೇನ? ಬೇರೆ ಯಾವ್ದು ಸಿಕ್ಕಲ್ವೇನು? ಓಟ್ನಲ್ಲಿ ಬರ ಸಿಕ್ಕಿಲ್ಲಪ್ಪ. ಎಲ್ಲು ಕೆಳಕ ಬರಕಿಲ್ಲ. ನನ್ನ ಮಗ ಯಾವನ ಬಂದು ಕೇಳಿಸಾರ ಅಪ್ಸೆಟ್ ಮಾಡ್ಬಿಟ್ಟ. ಯಾವನ ಅವನು? ಯಾವನ ಊರ್ಗೆ ಹೊಸಬಾನಂತೆ. ಹೊಸಬಾ ಕಸಬ್ ತೋರಿಸಿದ್ದ.
ಕೈ ಸಿಕ್ತು ಬಾಯಿ ಸಿಕ್ತಂಗಾಯ್ತು ಲೋ ಮುತ್ತಣ್ಣ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ಏನ್ ಮಾಡೋದ ಲಿಂಗಣ? ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ ಬಾ. ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ ಬಾ ಅಂತಾನೆ. ದೇವಿಬ್ರು ಅಷ್ಟು ಮಾಡ್ರಿ, ಒಂದ್ ವಾರ ನಾವು ತಡ್ಕೊಳಕ್ ಆಗೋದಿಲ್ಲ. ದೇವಗಿರಿಯ, ನಮ್ಮ ಅಂಗಡಿ ಡ್ರಾಪ್ ಮಾಡೋ, ಅಲ್ಲಿ ಬರೋ ಶಕ್ತಿಗಳು ನೋಡ್ಕೊಂಡು ಹೋಗ್ತೀವಿ. ಇವ್ರಿಗೇನ್ ಗೊತ್ತಾಗೋದ್ರ ನಮ್ ಕಷ್ಟ. ಬರ್ತೀನಿ ಬರ್ಬೋದು. ಫುಟ್ಬಾಲ್ ಆಡ್ತಿದ್ದೀರಾ? ಪರವಾಗಿಲ್ಲ, ಫುಟ್ಬಾಲ್ ಚೆನ್ನಾಗಿ ಓದಿದ್ದೀರಾ. ನನಗೂ ಫುಟ್ಬಾಲ್ ಆಡಕ್ ಬರುತ್ತೆ. ಬನ್ರಿ. ಯಾಕ್ರ ಏನಾಯ್ತು ನಿಮ್ಗ್ ಕಪಿಗಳ? ಇಷ್ಟತ್ತು ರುಬ್ಬಿದ್ದೆಲ್ಲ ಹಾಳ್ ಮಾಡಿ ಕಿಕ್ಕಿಕ್ಕಿಂತ ನಗ್ತಾ ಇದ್ದೀರಲ್ಲ. ನಾವಲ್ಲಕ್ಕ ಬಾಲದ್ದಿದ್ದು ನಿಮ್ ಕಾಲ್ಗಳ ಇಲ್ಲಕ್ಕ? ನಿನ್ನ ಹಣೆಗೂ ನಾವಲ್ಲಕ್ಕ. ಖಂಡಿತವಾಗ್ಲೂ ನಾವ್ ಯಾರೋ ಅಲ್ಲಕ್ಕ. ಮತ್ತಿನಾರ ಮೂಲೆ ಮನೆಗೊಬ್ಬ ಹೊಸ ಬಂದವನಿ ಅವನಕ್ಕ. ಹೊಸ್ಬನ? ಅವನಿಗೆ ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಿಡ್ಬೇಡಕ್ಕ ಅವ್ರನ್ನ, ಗುಂಡ್ಕೊಲ್ ತಗೊಂಡೋಗ್ ತಲೆ ಮೇಲೆ ತಕ್ಕ ಬುದ್ಧಿ ಬರುತ್ತೆ. ನಡಿಯಕ್ಕ ಹೋಗೋಣ. ಲೇ ಬಟಾಣಿ, ನಡೀರ ಎಲ್ರೂ ಹೋಗೋಣ. ಯಾಕ್ರಿ ಫುಟ್ಬಾಲ್ ಓದಿದ್ದು? ದೋಸೆ ಐಟ್ ಮೇಲೆ ಯಾಕ್ರಿ ಕೆಡವಿದ್ದು? ನೋಡಿ ನಮ್ಮ ಅಕ್ಕನ ಮಕ್ಕ ಹೇಗಾಗಿದೆ ಅಂತ. ಸಾರಿನೂ ಇಲ್ಲ, ಬ್ಲೌಸು ಇಲ್ಲ. ತಪ್ಪಾಯ್ತು ಅಂತ ಕೇಳೋ ತನಕ ಬಿಡ್ಬೇಡಿ ಅಕ್ಕ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ. ಯಾಕೆ ಕ್ಷಮಿಸಲ್ವಾ? ಓ ಅದ, ಅದು ಪೇಂಟಿಂಗ್. ಐ ಆಮ್ ಅನ್ ಆರ್ಟಿಸ್ಟ್. ನಾನೇ ಬರ್ದಿದ್ದು. ಅಕ್ಕ ಅಕ್ಕ ಅಲ್ಲಿ ನೋಡಕ್ಕ ಎಷ್ಟು ಚೆನ್ನಾಗಿದೆ ಬೊಂಬೆ. ರೀ ಇದೇ ತರ ನಮ್ಮ ಅಕ್ಕದ ಒಂದು ಗೊಬ್ಬೆ ಬರ್ಕೊಡ್ತೀರಾ? ಈ ತರನ? ಓಕೆ. ಅಯ್ಯೋ ರೀ ನನ್ನ ಪೇಂಟಿಂಗ್ ಹಾಳು ಮಾಡ್ಬಿಟ್ಟಲ್ರಿ. ನೀವು ನನ್ನ ಮುಖ ಕೆಚ್ಚಿದ್ರಿ, ನಾನು ನಿಮ್ ಚಿತ್ರ ಕೆಡಿಸಿದೆ. ಸೇಡಿಗೆ ಸೇಡು. ಬಟಾಣಿ ಬಂದ್ರೆ ಹೋಗೋಣ. ಏ ಹುಡ್ಗ, ನಿಮ್ಮ ಅಕ್ಕನ ಹೆಸರೇನು? ನಮ್ಮ ಅಕ್ಕನ ಹೆಸರ ಬೇಳೆಕಾಳು. ಇಷ್ಟು ಕೋಪ ಮಾಡ್ಕೊಂಡು ಹಾಗೆ ಅಕ್ಕಪಕ್ಕದಲ್ಲಿರೋರು ಸ್ನೇಹಿತರಾಗಿರ್ಬೇಕು. ಮಿಸ್, ನೀವೇ ಹೇಳಿ ನಿಮ್ಮ ಹೆಸರೇನು? ಹೇಳ್ಬೇಡ ಸೀತಕ್ಕ. ನಮ್ ಸೀತಕ್ಕ ಅವ್ರ ಹೆಸರನ್ನ ಯಾರಿಗೂ ಹೇಳಲ್ಲ. ಸೀತಾನ ನಿಮ್ಮ ಹೆಸರು? ಬರ್ಬಿಟ್ಟು ರೀ, ಅವ್ರು ಬೈದಿದ್ದು ನಿಮಗೆ. ಏ ಗಣೇಶ, ಏನೋ ಇವತ್ ಗಂಟೆ ಹತ್ತಾದ್ರೂ ಒಂದು ಶಕ್ತಿ ಪತ್ತೆ ಇಲ್ವಲ್ಲ, ಈ ಕೂತಿದ್ರೆ ಹೇಗೆ? ಯಜಮಾನ್ರೆ, ಯಾವಾಗ ನೋಡಿದ್ರೆ ಶಕ್ತಿ ಶಕ್ತಿ ಅಂತ ಆಡ್ತಿರಲ್ಲ, ಹಾಗಂದ್ರೇನು? ಲೈ ನಿನಗೆ ಎಷ್ಟ ವಯಸ್ಸು? 12. ಇನ್ನೊಂದ್ 10 ವರ್ಷ ಹೋಗ್ದಿ, ಶಕ್ತಿ ಮಹಿಮೆ ಏನು ಅನ್ನೋದು ಗೊತ್ತಾಗತ್ತೆ. ಹೋಗೋ ಕೆಲಸ ನೋಡೋಗೋ. ನಮಸ್ತೆ ನಮಸ್ತೆ ಮಹಾರಾಜ್, ನಮಸ್ತೆ ನಮಸ್ತೆ. ಭಗವಾನ್ ದಯಾ ಕರೇಂಗೆ ಫಲಾದೇಯಿಂಗೆ. ಏನ್ ಬೇಕಾಗಿತ್ತು? ನಮ್ದುಕ್ಕೆ ಉತ್ತರ ಇಂಡಿಯಾ, ಬಾಂಬೆ, ಹರಿದ್ವಾರ್, ಋಷಿಕೇಶ್ ಎಲ್ಲಾ ಸುತ್ತ ಬಂದಿದ್ದೇವೆ. ಅದಕ್ಕೆ ಹೋಗಕ್ ಚಾರ್ಜ್ ಕೊಡ್ಬೇಕೇನು?
ಅಲ್ಲ ನಾವು ನಿಂಬುಕಿ ಪಾಮ್ ನೋಡ್ತಾವ. ಏನೇ ಯಾರು ಪಾಮು? ಪಾಮ್ ಅಂದ್ರೆ ಹಾವು. ಹಾವು ನೋಡ್ತಾರಂತೆ. ಅಲ್ಲ ಅಶ್ವತ್ ಕಟ್ಟೆ ಉತ್ತಾ ಬರ್ತಿದೆ, ಹೋಗಿ ನೋಡು. ಒಂದು ಅಲ್ಲ ಮಹಾರಾಜ್, ರೇಖಾಶಾಸ್ತ್ರ ಸಾಮುದ್ರಿಕ ನಿಮ್ದಕ್ಕೆ ಕೈ ದಿಕ್ಕಾವ್ ಅಷ್ಟ ನೋಡ್ತಾವ್. ನನ್ ಕೈ ನೋಡ್ತೀಯಾ? ಬೆಳಗ್ಗೆ ಎದ್ದು ನಮ್ ಕೈ ಯಾರು ಸಿಕ್ಕಿಲ್ಲ ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಬಾಣಿ ಮಾಡಿ ಮಹಾರಾಜ್. ಆ ಮಹಾರಾಜ ಓಜಾ ಹೆಂಗೆ? ನೀರ್ ಬ್ರಹ್ಮನೇನಯ್ಯ, ನಾಳೆ ಏನ್ ನಡೆಯುತ್ತೆ ಅಂತ ಹೇಳಕ್ಕೆ ಸುಮ್ನೆ ಹೋಗ್ತಾ ಇಲ್ಲ. ಕೋಪ ಮಾಡ್ಕೋಬೇಡಿ ಮಹಾರಾಜ್. ಹೋಗ್ತಾ ಇಲ್ಲಯ್ಯ, ಹೋಗ್ತೀನಿ ಬರ್ತೀನಿ. ಬರಬೇಡ, ಹೋಗ. ಭವಿಷ್ಯ ಹೇಳಕ್ ಬಂದ್ಬಿಟ್ಟ, ಬದುಕ ಗೊತ್ತಿಲ್ದವನು. ಅದ್ ಯಾಕೆ ಯಜಮಾನ್ರೆ ಹಾಕೋತೀರಾ? ಪಾಪ, ಹೋಗು ಅಂದ್ರಾಯ್ತು. ಗಣೇಶ, ಈ ಭವಿಷ್ಯ ಕಡೆಯಿಂದ ನನ್ನ ಮೈಯೆಲ್ಲ ಉರಿ ಬರುತ್ತೆ ನೋಡು. ಭವಿಷ್ಯ ಹೇಳ್ತಂತೆ ಭವಿಷ್ಯ. ರಾಮು, ರಾಮು, ಏ ರಾಮು. ಏನೇ ರಾಮು, ಬೆಳಗಿನ ಎಕ್ಸೈಸ್ ಶುರು ಮಾಡ್ಬಿಟ್ಟೆ. ವೆರಿ ಗುಡ್. ಏನಾಯ್ತು ನಿಂಗೆ? ರಾಮು, ನಾನು ಹೋಗ್ತಾ ಇದ್ದೀನಿ. ಐ ಸೈಡ್ ಐ ಆಮ್ ಗೋಯಿಂಗ್. ಯಾವ ಸಿನಿಮಾ ಡಾಕ್ಟರ್ ನೀನು? ಎಕ್ಸಸೈಸ್ ಮಾಡುವಾಗ ಯಾರಾದ್ರೂ ಮಾತಾಡ್ತಾರ? ಹಲೋ, ಒಂದ್ ನಿಮಿಷ ನಾನು ಮಾತಾಡ್ಲಿಲ್ಲ ಅಂತ ಎಷ್ಟು ಕೋಪ ಬಂದಿದೆ ನಿನ್ಗೆ? ಅದು ನಾನ್ ಬಂದ್ ಎಷ್ಟ್ ದಿವಸ ಆಯ್ತು? ಎಷ್ಟ್ ಸಾರಿ ಬಂದಿದ್ಯಾ ಇಲ್ಲಿಗೆ? ಅದಕ್ಕೆ ನಿನ್ ಕಸರ ತಣ್ಣ ತೋರಿಸ್ತಿದ್ಯಾ? ನನ್ನ ಕೋಪ ಬಂದು ನಿನ್ನ ಮೇಲೆ ಕಸರತ್ತು ಮಾಡಿದೆ ಅಂದ್ರೆ 4 ವರ್ಷ ರಿಸರ್ಚ್ ಮಾಡ್ಬೇಕು. ಯಾಕೆ? ನನ್ನ ಕಸರತ್ ಮಾಡೋಕೆ, ಸೈಂಟಿಫಿಕ್ ಕಸರತ್. ನನ್ನ ರಿಸರ್ಚ್ ನ ಗೇಲಿ ಮಾಡ್ತಾ ಇದೀಯಾ? ಐ ಆಮ್ ಎ ಡಾಕ್ಟರ್. ಐ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಪೀಪಲ್. ರೆಸ್ಪೆಕ್ಟ್? ಐ ಆಮ್ ನಾಟ್ ಎ ಬ್ಲಡಿ ಪೇಷಂಟ್. ದೆನ್ ವಾಟ್? ಫ್ರೆಂಡ್. ಅಷ್ಟೇನಾ? ಬ್ರದರ್. ಅಷ್ಟೇನಾ? ಓಕೆ ಅಪ್ಪ, ಯೋರ್ ಲೈಫ್. ನಾನೇನು ಹುಡುಗಿ ಏನು ಹೇಳಿ? ಎಷ್ಟು ಮನೆ ಇನ್ನು ತಮಾಷೆ ಬಿಟ್ಟಿಲ್ಲ ನೀನು. ಮೈ ಡಿಯರ್ ಸೈಂಟಿಸ್ಟ್, ಹಿಯರ್ ಇಸ್ ಸಮ್ ಸ್ಪೆಷಲ್ ಕಾಫಿ ಫಾರ್ ಯು. ಥ್ಯಾಂಕ್ ಯು. ಚೆನ್ನಾಗಿಲ್ಲ. ಯಾಕೋ? ನಾನೇ ಮಾಡಿದ್ದು. ಅದಕ್ಕೆ ಚೆನ್ನಾಗಿಲ್ಲ ಅಂದೆ, ಬರೀ ಪೇಂಟ್ ವಾಸನೆ. ಮೇಡಮ್, ನಾ ಹೇಳ್ತೀನಿ ಕೇಳು. ಒಂದ್ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಬಿಡು. ದಯಾಲ್, ನಾನು ಎಷ್ಟು ಹುಡುಗಿಯರನ್ನು ನೋಡ್ತೆ, ನನ್ನ ಡ್ರೀಮ್ ಗರ್ಲ್ ನನ್ಗೆ ಇನ್ನೂ ಸಿಗ್ತಾ ಇಲ್ಲ. ನನ್ನ ಕಲ್ಪನೆಗಿಂತ ಸುಂದರವಾದ ಹುಡುಗಿ ಸಿಕ್ಕ ತಕ್ಷಣ ಖಂಡಿತ ಮದುವೆ. ಅದಿರ್ಲಿ, ನಿನ್ ಮದುವೆ ಯಾವಾಗ? ನನ್ನ ರಿಸರ್ಚ್ ಸಕ್ಸಸ್ ಆಗಿ ನಾನು ವರ್ಲ್ಡ್ ಫೇಮಸ್ ಆಗಬೇಕು ಆವಾಗ. ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ನೋಡ್ತಾ ಇರು ಮರಿ, ನನ್ನ ಅದ್ಭುತವಾದ ರಿಸರ್ಚ್ ಸಕ್ಸಸ್ ಆಗಿ ನಾನು ನೋಬೆಲ್ ಪ್ರೈಸ್ ತಗೊಂಡೇ ತಗೋತೀನಿ. ತಕೋ ಅಪ್ಪ ತಕೋ. ಅದ್ರ ಮೊದಲು ಈ ಊರಿನ ಸ್ವಲ್ಪ ಡ್ಯೂಟಿ ಸ್ಪಾಟ್ಸ್ ತೋರಿಸ್ತೀಯಾ? ನಾ ಬಂದಿದ್ದು ಅದಕ್ಕೆ, ನಿನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ. ಏನಪ್ಪ ಡಾಕ್ಟರ್ನ? ಡಾಕ್ಟರ್ನ ರಾಮು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಹೇಳ್ದೆ ಬ್ಯೂಟಿ ಸ್ಪಾಟ್ಸ್ ತೋರಿಸ್ತೀನಿ ಅಂತ. ಏನ್ ಮಾಡ್ತೀಯ? ಭೈರವ ನೋಡಿದ್ಮೇಲೆ ಜ್ಞಾಪಕ ಬಂತು. ಬೇಕಾದ್ರೆ ಜೀಪ್ ತಗೊಂಡು ಹೋಗು. ಬೇಡ, ನೀನು ಬೇಡ, ನಿನ್ ಜೀಪು ಬೇಡ. ಕಾಲಿದೆ, ನಾನೇ ನಡ್ಕೊಂಡು ಹೋಗ್ತೀನಿ. Thank you.
ಬಂದ್ರೆ ಹೋಗೋಣ. ಇವತ್ ನೋಡಿದ್ರೆ ಚಿಕ್ಕ ಮಕ್ಕಳ ಹಾಗೆ ಜಿಲ್ಲಿ ಹೊಡೆದಿದ್ದೀರಲ್ಲ ಸ್ವಾಮಿ, ಮಾತನಾಡಬಾರದೆ ಮೌನವೇನು ಕೋಪವೇ? ನೋಡಿ, ಮತ್ತೊಂದ್ ಸಲ ಹೀಗೆಲ್ಲ ಮಾಡಿದ್ರೆ ನಾನಿಂಗ್ ಸುಮ್ಮನಿರೋದಿಲ್ಲ, ನಮ್ಮ ಅಪ್ಪನ ಹೇಳ್ಬಿಡ್ತೀನಿ. ಅಷ್ಟೊತ್ತಿಂದ ಬರ್ಕೋತಾ ಇದ್ರು, ನೀವು ಒಳ್ಳೆ ಕಲ್ಪಿಸಿ ನಂಗೆ ನಿಂತಿದ್ದೀರಲ್ಲ. ನಾವು ಬರ್ತೀವಿ ಹಿಂದೆ, ನಾವು ಬರ್ತೀವಿ ಹಿಂದೆ ಬಂದ್ರೆ ನೋಡ್ತಾ ಇದ್ದೀರಾ? ನಡಿದೆ 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 ನೀನಾಕಮ್ಮನೆ ನೋಡ್ತಾ ಇದ್ದಿ. I found my dream girl. ನನ್ ಕನಸಿನ ರಾಣಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಓ, ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿವ್ನಿ. ನಿಮ್ಮ ಅಪ್ಪ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇದೇ ಊರ್ನಲ್ಲಿ ಇದ್ದಾರಾ? ಹೌದು ಬುದ್ಧಿ. ಅವತ್ತು ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಬುದ್ಧಿ. ಅವ್ರಿಗೆ ಕೇಳಿದನಂತ ಹೇಳಿ ಬರ್ತೀನಿ. ಒಳ್ಳೆಯದು ಬುದ್ಧಿ, ನಮಸ್ಕಾರ. ಯಾಕೆ ಸೀತಾ, ನಾನು ಮಾಡಲ್ವೇನೆ? ಏ ಸೀತಾ, ನಾನು ಆಮೇಲೆ ಮಾಡ್ತೀನಿ. ಅವಳು ದಾರ ಸಿಕ್ಕಿದ ದೃಶ್ಯ ಅಂತ ನಾನು ನೆನ್ಸ್ಕೋತಾ ಇದ್ದಾಳೆ ಕಣೆ. ಏನಿಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳತ್ ನೋಡೆ. ಲೇ ಗೌರಿ, ಅವಳ ಮುಖ ನೋಡೆ, ಕಣ್ಗಳು ತುಂಬಾ ಆಸೆ, ಕೂಟಿಗಳು ತುಂಬಾ ಚಪ್ಲ. ಅಕಸ್ಮಾತ್ ಅವನೇನಾರ ಇಲ್ಲಿ ಬಂದ ಅಂದ್ರೆ ಮುಗೀತು. ಓಹೋ, ಅದಕ್ಕೇನು ಸೀತಮ್ಮನವರು ಅಶೋಕ್ ಮನಸ್ಸಿಟ್ಟೆ ಹಾಗೆ ಶೋಕ್ತಿಂದ ಕೂತಿರೋದು. ಇನ್ಯಾರು ಇವಳು ದುಷ್ಟ ಅಂತಾನೆ ಇರ್ಬೇಕು ನೋಡು. ಬರ್ದ್ಬಿಟ್ಟು ಬಾಯ್ ಸಂದೇಶ ಕಳಿಸಿದಾನೆ. ನಮ್ ಸೀತನ್ ಚಿತ್ರ ಅವನ್ ಯಾಕೆ ಬರ್ದ? ಅವಳು ಅಲ್ಲೇ ಇದ್ದಾನೆ. ಸೀತಾ, ಬಾರ ದಬ್ಬಸೋಣ. ಬಾರಿ ಬಾರಿ. ಏನ್ರಿ, ಇದೇನ ನಿಮ್ ಕೆಲ್ಸ? ಹೌದು ಹೌದು. ಸೀರಾ ಸೀತಾ ತಪಾಸಿ. ಹೆಂಗಸರು ಸ್ನಾನ ಮಾಡುವಾಗ ಕದ್ ಬೇರೆ ನೋಡ್ತೀರಾ? ಇಲ್ವಲ್ಲ. ಸುಮ್ಮನೆ ಇರ್ತೀರಾ? ಹೇಗ್ರಿ ಬರ್ದ್ರಿ? ಸ್ನಾನ ಮಾಡೋದನ್ನ ಎಲ್ರಿ ಬರ್ತಿದ್ದೀನಿ?
ಕೂತ್ಕೊಂಡಿರುವಾಗ ಪೇಂಟ್ ಮಾಡಿದೀನಿ ಅಷ್ಟೇ. ಇವ್ ಚಿತ್ರನೇ ಯಾಕ್ ಬರಿಬೇಕಾಗಿತ್ತು ಅಂತ? ಇನ್ಯಾರ ಚಿತ್ರ ಬರಿಬೇಕಾಗಿತ್ತು ಅಂತ? ನನ್ ಚಿತ್ರ ನಂದು 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 ನಂದು. ನಿಮ್ ಎಲ್ಲರೂ ಬೊಂಬೆನೂ ಬರಬೇಕಾ? ಪೇಂಟ್ಸ್ ಅಲ್ಲಲ್ಲಮ್ಮ, ಪೇಂಟ್ಸ್ ಅಲ್ಲಲ್ಲ. ನಿಮ್ ಕಣ್ಗೆ ಇವ್ಳೊಬ್ಳ ನೆಚ್ಚನ ಕಾಣದು. ಗರ್ಲ್ಸ್, ಶೀ ಈಸ್ ಮೈ ಬ್ಯೂಟಿ ಕ್ವೀನ್, ನನ್ ಕನಸು ರಾಣಿ. ಬಂದ್ರೆ ರಾಣಿ ಕಣೋ, ಐ ಹ್ಯಾವ್ ಫೌಂಡ್ ಮೈ ಡ್ರೀಮ್ ಗರ್ಲ್. ಇಸ್ ಇಟ್? ಯಾರು ಅದು? ಸೀತಾ, ಸೀತಾ, ಸೀತಾ ಅವಳ ಹೆಸರು. ಇದೇ ಊರ್ನವಳು ಕಣೋ. ಸೋ ಬ್ಯೂಟಿಫುಲ್, ಜಸ್ಟ್ ಸೋ ಬ್ಯೂಟಿಫುಲ್. ಬಿಡು ಬಿಡು ಬಿಡು, ನಾನು ಹುಡುಗೇನ. ಗಣೇಶ ಎಷ್ಟು? 15. 10 ರೂಪಾಯಿ ಇದೆ, ಇಲ್ಲ 5 ರೂಪಾಯಿ ಆಮೇಲೆ ತಂದು ಕೊಡ್ತೀನಿ ರೀ. 5 ರೂಪಾಯಿ ಕಡಿಮೆ ಇದೆಯಾ? ಪರವಾಗಿಲ್ಲ ಪರವಾಗಿಲ್ಲ. ನಿನ್ನ ಹೆಸರೇನು ಶಕ್ತಿ? ಪಂಕಜ ಅಂತ. ಪಂಕಜ, ನೀನು ಆಳ್ವಾಗಿ ತಂದ್ಕೊಡು. ಇದೇನ ಯಜಮಾನ್ರ ಪಾಪ? ಅಯ್ಯೋ ಪಾಪ, ಮುದ್ಕಿ 2 ರೂಪಾಯಿ ಕೇಳೋದಿಕ್ ಬಿಡ್ಕೊಳ್ಳಿಲ್ಲ. ಈ ಅಮ್ಮ 5 ರೂಪಾಯಿ ಕೇಳೋದಿಕ್ ಬಿಡ್ಕೊಟ್ಬಿಟ್ಟಲ್ಲ, ಏನ್ ಸಮಾಚಾರ? ನಿನಗೆ ಯಾಕೋ ವಿಷಯ? ಇವತ್ತು ನಾಳೆ ಮುಗಿದೋಗೋ ಶಕ್ತಿ, ಇದು ಇರೋ ಶಕ್ತಿ, ಬರದಿಟ್ಟಿದೆ ಬರುತ್ತೆ. ಲೇ ಗಣೇಶ, ನನ್ನ ಶಕ್ತಿ ಪೂಜೆ ವೇಳೆ ಆಯ್ತು, ಅಂಗಡಿ ಕಡೆ ಹುಷಾರು, ನಾನು ಈಗಲೇ ಬಂದ್ಬಿಡ್ತೀನಿ. ಸ್ವಾಮಿ ನಾಗಣ್ಣವ್ರೆ, ದೇವ್ರ ಇರೋದು ಅಲ್ಲಿ. ಈಗ ಹಾಕಿ ನೋಡ್ತೀರಿ ಇಲ್ಲಿ, ಅಲ್ಲಿ ನೋಡ್ರಿ, ನೆಮ್ಮದಿ ಪೂಜೆ ಮಾಡಕ್ ಬಿಡೋದಿಲ್ವಲ್ಲ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಆಸ್ತಿ ಪರಾಶಕ್ತಿ, ಪರಾಶಕ್ತಿ, ಮಹಾಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಆಸ್ತಿ ಆಸ್ತಿ, ಆರಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಓಂ ಶ್ರೀಯಂಬಿಕೆ ನಾರಾಯಣಿ ನಮೋಸ್ತುತೆ. ತಟ್ಟೆ ಕೊಡಿ, ಒಂದು ಅರ್ಚನೆ ಮಾಡ್ಬಿಡಿ. ಹೆಸರು? ಸೀತಾ. ನಕ್ಷತ್ರ? ನಾಮ ನಕ್ಷತ್ರ. ಇವ್ರೆ ನಮ್ಗೆ ಒಂದು ಕುಂಕುಮಾರ್ಚನೆ ಮಾಡ್ಬಿಡಿ. ರಾಮು. ನಕ್ಷತ್ರ? ಪುನರ್ವಸು. ಸೀತಾ ರಾಮು, ಆಹಾ ಸೊಗಸಾದ ಜೋಡಿ. ಸೊಗಸು ನಿನಗಾಗಿ, ಈ ಹೂವಿನ ಮೊಗವು ನನಗಾಗಿ, ಹೂವಿನ ಸೊಗಸು.
ಕನಸು ನಿನಗಾಗಿ, ಹೂವಿನ ಮೊಗವು ನನಗಾಗಿ, ಹೂವಿನ ಸೊಗಸು ನನಗಾಗಿ, ಈ ಹೂವಿ ನಿನ್ನ ಪೂಜೆಗಾಗಿ, ಹೂವಿನ ಸೊಗಸು ನನಗಾಗಿ, ಹೂವಿ ನಿನ್ನ ಪೂಜೆಗಾಗಿ. ತಣ್ಣನೆ ಗಾಳಿಯು ದುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ, ಅರಳಿದ ಕಂಗಳ ಹವಳದ ತುಟಿಗಳ ಸ್ನೇಹವು ನನಗಾಗಿಯೇ, ತಣ್ಣನೆ ಗಾಳಿಯು ದುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ, ಅರಳಿದ ಕಂಗಳ ಹವಳದ ತುಟಿಗಳ ಸ್ನೇಹವು ನನಗಾಗಿಯೇ. ಬಲವ ಸುರಿವ ಮಧುರ ನುಡಿಗೆ ಸೋತೆ, ಆಸೆಯ ಕಡಲಾಗಿ ಹೋದೆ, ಹೂವಿನ ಸೊಗಸು ನಿನಗಾಗಿ, ಹೂವಿ ನಿನ್ನ ಪೂಜೆಗಾಗಿ. ಸನಿಹಕ್ಕೆ ಬರುತ್ತೀರಿ ಬಯಕೆಯು ಕುಣಿದಿರಿ, ಚಲುವನೆ ನಾಳೆನು ಕಳಸಲಿ ಕಾಳಲಿ ಕೆಮಕಲು ಮಾತಲಿ, ನಾಚುತನ ನೊಂದೇನು. ಸನಿಹಕ್ಕೆ ಬರುತ್ತೀರಿ ಬಯಕೆಯು ಕುಣಿದಿರಿ, ಚಲುವನೆ ನಾತಾಳೆನು ಮನಸ್ಸು ಬೆರೆತು ಹೋದ ಮೇಲೆ ನಾಚಿಕೆ ಮಾತೇ ಕೇಳಿ, ಹೂವಿನ ಸೊಗಸು ನನಗಾಗಿ, ಹೂವಿ ನಿನ್ನ ಪೂಜೆಗಾಗಿ, ಹೂವಿನ ಸೊಗಸು ನಿನಗಾಗಿ, ಈ ಹೂವಿನ ಮಗವು ನನಗಾಗಿ, ಹೂವಿನ ಸೊಗಸು ನಿನಗಾಗಿ, ಹೂವಿ ನಿನ್ನ ಪೂಜೆಗಾಗಿ. ಮಂಗಳಾರತಿ. ಎಪ್ಪಡಿ ಶಕ್ತಿ ಈ ಕಡೆ ಬಾ, ತ್ರಿಪುರ ಸುಂದರಿ. ನಾಗಣ್ಣವ್ರೆ, ನಿಮಗೆ ಮಂಗಳಾರತಿ. ಆಮೇಲೆ ಉಳಿ ಶಕ್ತಿ ಕೈ ಬಿಟ್ಟು ಹೋಗ್ತಾ ಇವರೇ ಅವರ ಮಂಗಳಾರತಿ ಅಂತಾರೆ. ಶಕ್ತಿ ಜಗದಂಬಾ ತಾಯಿ, ಈ ಊರಲ್ಲೇ ಹುಟ್ಟಿ ಪ್ರತಿ ದಿವಸ ನೀವು ದೇವಸ್ಥಾನಕ್ಕೆ ಬರ್ತೀರಿ, ಶಕ್ತಿ ಕೊಡ್ಲಿಲ್ವಲ್ಲಮ್ಮ. ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಏನೇನೋ ಶಕ್ತಿ ಕೊಟ್ಟು ನನ್ನ ಕಣ್ಣು ಮುಂದೆ ತೋರಿಸ್ತೀಯಲ್ಲ. ಜಗದಂಬಾ ತಾಯಿ,
la 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 la. ಏನಾಯ್ತು ನೀನ್ ಮಾಡ್ತಿರೋದು ರಾಮು? ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನ್ ಶಿಷ್ಯ ಈ ತೈಮೂರ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಇದೇನಾ ನೀನ್ ಮಾಡ್ತಿರೋ ರಿಸರ್ಚ್? ಹೌದು, ಸತ್ತ ಮನುಷ್ಯನಿಗೆ
ಜೀವ ಕೊಡಬೇಕು ಅನ್ನೋ ಪ್ರಯತ್ನ. ವಾಟ್? ಸತ್ತವ್ರಿಗೆ ಜೀವ ಕೊಡ್ತೀಯ ನೀನು? ಜೀವ ಕೊಡಕ್ಕೆ ನೀನೇನ್ ಬ್ರಹ್ಮನ? ನೋಡ್ದಯ್ಯ, ಹುಟ್ಟು ಸಾವು ಮನುಷ್ಯನ ಕೈಲಿದ್ದಿದ್ರೆ ಜನರು ದೇವರನ್ನೇ ನೆನೆಸ್ತಿರ್ಲಿಲ್ಲ. ನೋಡಪ್ಪ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಅವನು ಮನುಷ್ಯ ಗಣ, ದೇವರಲ್ಲ. ರಾಮು, ನಿನ್ನ ಹಾಗೆ ವಾದ ಮಾಡೋ ಜನ ಹಿಂದೆ ಚಂದ್ರನ್ನ ದೇವರು ಅಂದ್ರು ಬೇಕಾದಷ್ಟು ಕಥೆಗಳನ್ನು ಕಟ್ಟಿದ್ರು. ಆದ್ರೆ ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ತಂದ್ಬಿಟ್ಟ. ಈಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಡಾಕ್ಟರ್ ಟೆಸ್ಟ್ ಟ್ಯೂಬ್ ಬೇಬಿನ ಕಂಡಿಡಿದ್ರು. ಅದನ್ನ ನೀನ್ ಪೇಪರ್ಲ್ಲಿ ಓದಿರ್ಬೇಕಲ್ಲ. ಇಷ್ಟ ಯಾಕೆ? ನಮ್ಮ ಭಾರತದಲ್ಲಿ ಹುಟ್ಟಿ ಅಮೆರಿಕಾದ ರಿಸರ್ಚ್ ಮಾಡ್ತಿರೋ ಒಬ್ಬ ಡಾಕ್ಟರ್ ಏನ್ ಕಂಡಿಡಿದ ಯಾರು ಗೊತ್ತಾ? ಜೀವ ಕಣಗಳಿಗೆ ಇಂಜೆಕ್ಟ್ ಮಾಡಿ ಅದರ ಗುಣಾವಶೇಷಗಳನ್ನೇ ಬದಲಾಯಿಸಬಹುದು ಅನ್ನೋದನ್ನ ಕಂಡಿಡಿದ್ರು. ಅವ್ರಿಗೆ ನೋಬೆಲ್ ಪ್ರೈಸ್ ಬಂತು. ಅವ್ರ ವಿಷಯ ಬೇರೆ, ಆದ್ರೆ ನೀನ್ ಏನ್ ಮಾಡ್ತಿದ್ಯ? ನಿನ್ ವಿದ್ಯೆನ ಬುದ್ಧಿನ ಆಯಸ್ಸನ್ನ ಅನ್ನೆಸರಿ ವೇಸ್ಟ್ ಮಾಡ್ತಿದ್ಯಾ? ಅಲ್ಲೋ, ಸತ್ತವರೆಲ್ಲ ಬದುಕೋ ಆಗಿದ್ರೆ ಹೊಸದಾಗಿ ಹುಟ್ಟು ಬರೋರಿಗೆಲ್ಲ ಈ ಪ್ರಪಂಚದಲ್ಲಿ ಜಾಗ ಎಲ್ಲಿರ್ತಿತ್ತು? ಅದಕ್ಕೆ ಕಣೋ, ದೇವರು ಹುಟ್ಟು ಸಾವು ಎರಡನ್ನೂ ಗುಟ್ಟಾಗಿ ಇಟ್ಟಿರೋದು. ಅಕಸ್ಮಾತ್ ನಮ್ ಡಾಕ್ಟರ್ ಸತ್ತವ್ರನ್ನ ಬದುಕಿಸಿ ಬಿಟ್ರು ಅಂತ ಇಟ್ಕೊಳ್ಳಿ, ಜನ ಏನ್ ಮಾಡ್ತಾರೆ? ಇವ್ರನ್ನೇ ದೇವರು ಅಂತ ತಿಳ್ಕೊಂಡು ಗುಡಿಯಾಗಿಟ್ಟು ಪೂಜೆ ಮಾಡ್ತಾರೆ. ಹೌದಾ? ಮುಟ್ಟಾಳ ಯಜಮಾನಿಗೆ ಮುಟ್ಟಾಳ ಜವಾನ. ನಾನು ರಿಸರ್ಚ್ ಅನ್ನೋದು ಒಂದು ಮಹಾಸಾಗರ ಇದ್ದಾಗೆ, ಇವತ್ತು ಅಸಾಧ್ಯ ಅನ್ನೋದನ್ನ ನಾಳೆ ಸಾಧ್ಯ ಮಾಡೋದಕ್ಕೆ ಚಾನ್ಸಸ್ ಇದೆ. ಈಗ ಒಬ್ಬ ಮನುಷ್ಯ ಸತ್ರೆ ಆ ದೇಹದಲ್ಲಿ 6 ಗಂಟೆಗಳ ಕಾಲ ಬಿಸಿ ಇರುತ್ತೆ. ಇದಕ್ಕೆ ರಿಗರ್ ಮಾರ್ಟಿಸ್ ಅಂತೀವಿ ನಾವು. ಅಂತ ದೇಹಗಳನ್ನು ತಗೊಂಬಂದು ಅದಕ್ಕೆ ಜೀವ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದೇ ನನ್ನ ರಿಸರ್ಚ್. ರಾಮು, ಸಾಧಾರಣ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡುವಂತ ಡಾಕ್ಟರ್ ನಾನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಹೊಸದನ್ನ ಕಂಡುಹಿಡಿಬೇಕು. ಇದೇ ನನ್ನ ಧ್ಯೇಯ. ಓಕೆ ಮರಿ, ನಿನ್ನ ಇಷ್ಟ, ಬೇಕಾದ್ ಮಾಡು. ನಿನ್ನ ಹತ್ರ ನನ್ನ ಟೈಮ್ ಎನರ್ಜಿ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಹೋಗ್ತೇನೆ. ಬಾಯ್ ಬಾಯ್ ಬಾಯ್. ಹೆಣ್ಮಕ್ಳು ಮದುವೆ ಅಂದ್ರೆ ಸುಮ್ಮನೆ ಆಯ್ತದ ದಾಸಪ್ಪ? ದೇವಸ್ಥಾನದಲ್ಲಿ ತಾಲಿ ಕಟ್ತೀನಿ ಅಂದ್ರು 1,000 ರೂಪಾಯಿ ಬೇಕಾಯ್ತದೆ. ಹಂಗಂತ ಬೆಳೆದಿರ ಹುಡುಗಿನ ಎಷ್ಟು ದಿನ ಅಂತ ಇಟ್ಕೊಂಡಿರಕಾಯ್ತದ ಹೇಳು. ಅದಕ್ಕೆ ಈ ಸಾರಿ ಸುಗ್ಗಿ ಮುಗಿತ್ಲು ಮದುವೆ ಮಾಡ್ಬಿಡವ ಅಂತ. ಶಿವಣ್ಣ, ಸೀತಾಗೆ ಗಂಡು ನೋಡಿದೀಯ? ಇನ್ನು ಇಲ್ಲ. ಅದು ಜಿಳ್ಳೆ. ಇದಕ್ಕೆ ಹೆದರ್ಕೊಂಡ್ಯ ಅಪ್ಪಯ್ಯ? ಅದಿಲ್ಲ, ಮೇಲಿಂದ ಇಲ್ಲಿಗೆ ಕಪ್ಪಂತ ಬಿದ್ಬಿಟ್ಟು. ನಿನ್ ಮಗಳಿಗೆ ತುಂಬಾ ಧೈರ್ಯ ಇರೋ ಗಂಡು ನೋಡ ಮದುವೆ ಮಾಡಪ್ಪ. ನಿಜ ಕಣಯ್ಯೋ, ನಿಜ. ಅಂಜಪುರ್ಕನ್ ಮದುವೆ ಮಾಡಿದ್ರೆ ಅಲ್ಲಿ ನೋಡಿ ಇಬ್ರು ಒಳಗ ಹಾಕೊಂಡ್ಬಿಡ್ತಾರೆ. ಹಾಕೊಂಡ್ಬಿಡ್ತಾರೆ ಅಪ್ಪಯ್ಯ, ಹೆಂಗಾರ ಮಾಡಿ ಅದು ಓಡಿಸ್ಬಿಡಪ್ಪಯ್ಯ. ಆಗ್ಲಿ ಬಿಡವ, ನಾಳೆ ಮದ್ದೊಡಿಸ್ತಾಯ್ತು. ಶಿವಣ್ಣರೇ. ಓಹೋ ಡಾಕ್ಟ್ರು, ನಮಸ್ಕಾರ ನಮಸ್ಕಾರ. ಏನ್ ಇಷ್ಟೂರ? ನಮಸ್ಕಾರ. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಬರೋಣ, ಒಂದ್ ಚೇರ್ ತಗೊಂಡ್ಬಾ. ಏನ್ ಬೇಡಿ, ಇಲ್ಲೇ ಕುತ್ಕೊಳ್ಳ ಬನ್ನಿ. ಏನ್ ಶಿವಣ್ಣ, ಮೈಗ್ ಹುಷಾರಿಲ್ವಾ? ನನಗೇನಾಗಿದೆ ದಾರಿ? ಮತ್ತೆ ಡಾಕ್ಟರ್ ಬಂದ್ಬಿಟ್ಟವ್ರೆ, ಏನ್ ವಿಷಯ ಕೇಳೋಣ ಬಾ. ನಾನೀಗ ಡಾಕ್ಟರ್ ಆಗಿ ಬಂದಿಲ್ಲ ದಾಸಪ್ಪನವ್ರೆ, ಹೆಂಗ್ ಕೇಳೋದಕ್ ಬಂದಿದ್ದೀನಿ. ಹೆಣ್ಣು ಶಿವಣ್ಣರೇ, ನನಗೆ ಸುತ್ತಿ ಬಳಸಿ ಮಾತಾಡುವಂತ ಅಭ್ಯಾಸ ಇಲ್ಲ. ಇರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನೀಗ ಬಂದಿರೋದು ನಿಮ್ ಮಗಳು ಸೀತಾನ್ ಕೇಳೋಕೆ. ನಾನಲ್ಲ, ನನ್ನ ಸ್ನೇಹಿತ ರಾಮು. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಅಷ್ಟೇ ಗುಣವಂತ. 10 ಲಕ್ಷ ರೂಪಾಯಿನ ಆಸ್ತಿ ಇದೆ. ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿ ನೋಡ್ಲಿ, ಆಮೇಲೆ ಮುಂದಿನ ಮಾತು. ಆ ಸಂಪ್ರದಾಯ ಎಲ್ಲ ಮುಗಿದೋಗಿದೆ. ಅಂದ್ರೆ ಆ ಹುಡುಗನ್ನ ನಾನೇ ಇಲ್ಲಿ ಕರೆಸಿಟ್ಕೊಂಡಿದ್ದೀನಿ. ನಿಮ್ ಮನೆಯಿಂದ 3ನೇ ಮನೆನೇ ಅವನ ಮನೆ. ಅವನು ಸೀತನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ನಿಮ್ ಮಗಳಿಗೂ ಅವನನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಏನ್ ಶಿವಣ್ಣ, ಡಾಕ್ಟರ್ ಏನೇನೋ ಹೊಸ ಸಮಾಚಾರ ಹೇಳ್ತಾವ್ರೆ. ಸೀತಾ, ಸೀತಾ! ಏನಪ್ಪ? ಬರಲಿ. ಡಾಕ್ಟರ್ ಹೇಳೋದ್ ಕೇಳಿಸ್ತಾ?
ಅವ್ರು ಹೇಳೋದು ನಿಜಾನ? ಹೇಳು. ನಿಜಪ್ಪ. ಪರವಾಗಿಲ್ಲ ಸೀತಾ, ಇವ್ರು ಏನೋ ತಿಳಿಯಲ್ಲ ಅನ್ಕೊಂಡಿದ್ದೆ ನಾನು. ಸೀತಾ ಏನು ಅರಿದ ಹುಡುಗಿನೆ, ಏನು ತಿಳಿಯೋದಿಲ್ಲ ಅನ್ನೋದಕ್ಕೆ. ಇದೆಲ್ಲ ಪ್ರಕೃತಿ ಸಹಜವಾದ ಗುಣ ಸ್ವಭಾವ. ನೀವು ಒಂದ್ಸಾರಿ ರಾಮ ನೋಡೋರಂತೆ. ರಾಮ ಇವನೇ ಸೀತೆಯನ್ನು ಹುಡ್ಕೊಂಬಂದ ರಾಮ. ಹೇಗಿದೆ ನಮ್ಮ ಹುಡುಗ? ಹುಡುಗ ಬಹು ಲಕ್ಷಣವಾಗಿದ್ದಾನೆ. ಸೀತಾ ಬಲದೃಷ್ಟಂತೆ, ಗೀತನು ಅದೃಷ್ಟವಂತೆ. ನಮ್ಮ ಸೀತೆ ಬೋಲಕ್ಷಣವಾಗಿದ್ದಾಳೆ. ಆಜ್ಞೆಯ ಗಂಡು ಮನೆ ತನಕ ಹುಡ್ಕೊಂಬಂದಿರೋದು. ಅವ್ರನ್ನ ಕೂತ್ಕೊಂತ ಹೇಳ. ಶಿವಧನು ಸತ್ತೋದು ಯಾವಾಗ ಕೇಳಪ್ಪ? ಅಳಿಯಂದಿರು ಏನ್ ಹೇಳ್ತಾ ಇದ್ದಾರೆ? ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಇವನು ಹುಡುಗ ಹುಡುಗಿ ಬೋ ಅರ್ಜೆಂಟ್ ನಗರಪ್ಪೋ. ಶಿವಣ್ಣ ಮುಹೂರ್ತ ಯಾವಾಗ? ಸುಗ್ಗಿ ಮುಗಿದ ತಕ್ಷಣ ಇಟ್ಕೊಂಬಿಡವ. ತುಂಬಾ ಅದೃಷ್ಟವಂತ ಕಣಿ. ನಿನ್ ಮನಸ್ಸಂತೆ ಒಳ್ಳೆ ಗಂಡ ಸಿಕ್ಬಿಟ್ಟ ಕಣಿ. ಅದಕ್ಕೆ ನಾವತ್ತು ನೀನ್ ನಮ್ಮನ್ನೆಲ್ಲ ಅವ್ರಿಗೆ ನೋಡ್ಬೇಡ ಅಂತ ಹೇಳಿದ್ದು. ನಮ್ಗೆಲ್ಲ ನೋಡ್ಬೇಡ ಅಂತ ಹೇಳಿದ್ಲು, ಅವಳೇ ನೋಡ್ಕೊಂಡ್ಲು. ಏ ಸೀತಾ, ನೀ ಒಳ್ಳೆ ಮಂಡಿ ಹಾಗಿದ್ದಲ್ಲ, ಇಷ್ಟೊಂದು ಧೈರ್ಯ ಹೇಗೆ ಬಂದ್ಬಿಡ್ತು ನಿಮ್ಗೆ? ಹೇಳಮ್ಮ ಹೇಳು. ಸೀತಾ ಯಾಕಮ್ಮ, ಯಾಕಂದ ಕಣ್ಣಲ್ಲಿ ನೀರು? ಅಪ್ಪಯ್ಯ ಏನಿಲ್ಲ ಅಪ್ಪಯ್ಯ, ದಿವಸ ಅಮ್ಮ ಇಲ್ಲ ಅನ್ನ ಕೊರತೆ ಇದ್ದೆ. ನನ್ ಬಿಡ್ತದ್ರಿ ನಿನ್ನಂತ ಅಪ್ಪನ ಪಡ್ತಿರೋ ನಾನ್ ಪುಣ್ಯವಂತ ಕಣಪ್ಪಯ್ಯ. ಇದ್ ನಂದೇನಮ್ಮ ಇದೆ, ತಂದೆಯಾದವನು ಮಗಳು ಮಾಡ್ಬೇಕಾದ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಅಪ್ಪಯ್ಯ ಏನ್ ಕೊಡ್ಲಿ ಸರ್? ಆ ಕೆಂಪು ಹಸಿರು ಬಳೆ ಕೊಡು. ಎಷ್ಟು? ಒನ್ ಒನ್ ಡಜನ್ ಕೊಡು. ಇದಾ? ಚೆನ್ನಾಗಿ ಪ್ಯಾಕ್ ಮಾಡ್ಬಿಡು. ಓಕೆ ರೆಡಿ ಸರ್. ಎಷ್ಟಾಯ್ತಪ್ಪ? 5 ರುಪೀಸ್. 5? ಯಾರು ಸರ್ ಬಳೆ? ನಾನು ಮದುವೆ ಆಗೋ ಹುಡುಗಿಗೆ. ದೇವ್ರ ನಿಮ್ಮೂರ್ನ ಚೆನ್ನಾಗಿರ್ಲಿ ಸರ್. ಇವನು ಇನ್ನೂ ಇಲ್ಲ ಇದ್ದಾನ? ಇಲ್ದೆ ಎಲ್ಲೋ ಹೋಗ್ತಾನೆ. ಪರದೇಶಿಯಾಗಿ ಬಂದ, ನಮ್ಮೂರ್ ಶಕ್ತಿನ ಲವ್ ಮಾಡಿ ಮದುವೆ ಆಗ್ತಾನ. ನಮ್ಮೂರ್ ಶಕ್ತಿ ಯಾರದು? ಶಿವಯ್ಯನ ಮಗಳು ತುಂಡು ಮನೆಗೆ ಇಲ್ವಾ? ಓ ಸೀತಾನ? ಆ ತುಳ್ಳು ಶಕ್ತಿನ ಇವನ್ ಮದುವೆ ಆಗ್ತಾನ. ಹಿರಿಯ ಅವಳು ಕುಳ್ಳು ಶಕ್ತಿ ಆದ್ರೂ ಒಂಥರ ಚಿಣಿಮಿಣಿ ಇದ್ದ ಕಣ. ನಂದಿ ಬಟ್ಲು ಹೂವರನಾಗಿರೋ ಆ ಕಣ್ಣುಗಳನ್ನ ನೆನೆಸ್ಕೊಂಡ್ರೆ ಜೀವ ಪದರುಗುಟ್ಟತ್ತಲ್ಲೋ. ನೆನೆಸ್ಕೊಟ್ರೆ ನಿದ್ರೆ ಬರಲ್ವಲ್ಲೋ, ನಿದ್ರೆ ಬರಲ್ಲ. ಈ ಅಯೋಗ್ಯ ನಮ್ಮೂರ್ ಸೀತಾನ ಮದುವೆ ಆಗ್ತಾನ? ಲೋ ಇವನ್ ನಿನ ಗೊತ್ತೇನೋ? ಯಾಕೆ ಗೊತ್ತಿಲ್ಲ, ಅವತ್ ಬೋಟ್ ನಲ್ಲಿ ಬರೋ ಒಂದ್ ಗಿನಿ ಕೈ ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಇವನೇ ಕಾರಣ. ಹಂಗ ಏನೋ ಇವನ ಇವನ್ ನಾವ್ ಸುಮ್ಮನೆ ಬಿಡಬಾರ್ದು ಕಣೋ. ಬೇಡ ರಾಮ, ಬಿಟ್ಬಿಡು ರಾಮ, ಬಿಟ್ಬಿಡು ರಾಮ. ನೋಡ್ತಾ ಈಗ ನೋಡ್ತಾ ಎಷ್ಟ್ ಚೆನ್ನಾಗಿ ಕಾಣುತ್ತೆ ನಿನ್ ಕೈ. ರಾಮ ನಿಮ್ಮ ಆಸೆ ತೀರ್ತಲ್ಲ? ಬಳೆ ಹಾಕೋ ಆಸೆಯನ್ನ ತೀರ್ಹೋಯ್ತು. ಆದ್ರೆ ಆದ್ರೆ ಒಂದೇ ಒಂದ್ ಆಸೆ ಇದೆ. ಏನು ಹೇಳ? ಅದು ಅಯ್ಯೋಯ್ಯೋ ಏನಪ್ಪ ಏನಾಯ್ತು? ಬರ್ತಿದ್ದೆ ಬಿಟ್ಟಿ ಕಾಲ್ದಾರ ಬಿದ್ಬಿಟ್ಟೆ, ಉಳ್ಕ್ಬಿಡ್ತು ಬಿಡ್ಬಿಡ್ತಿ. ಆ
ನೀವೇನಾದ್ರೂ ಸಮೀಕ್ ಸರಿಯಾಗಿ ಬರ್ದೆ ಇದ್ರೆ ಚಂಡಲ್ರು ನನ್ನ ಹಾಳು ಮಾಡ್ಬಿಟ್ಟಿದ್ರು. ರಾಮು ಸಮಾಧಾನ ಮಾಡ್ತು ಸೀತಾ, ಸಮಾಧಾನ ಮಾಡ. ಈ ಜನ್ಮದಲ್ಲಿ ನಿನ್ ತಂಟೆಗೆ ಬರ್ತಾಕ್ ಮಾಡ್ತಾ ಒಂದ ಎರಡ ನಾಲ್ಕು ಕತ್ತಿಗಳು ರಾತ್ರಿ ಮನೆ ಹತ್ರವೇ ಇದ್ ಕತ್ತಿಗಳು ಮುಂಜಾನೆ ಸುತ್ತ ಮಂಗರ ಮಾಯಾಗಿ ಹೊಂಟೋಗವಲ್ಲ ಎನ್ನೋದು ಏನೋ. ಏಯ್ ಮುದೇವಿ, ನಿಂಗೇನಾದ್ರೂ ವಚನಾದ್ರೂ ಯೋಚನೆ ಆಯ್ತಾ? ಕತ್ತಿಗಳು ಹೊಂಟೋಗವೇ ಹುಡುಕಬೇಕು ಅನ್ನೋ ಜ್ಞಾನ ಆಯ್ತೇನು? ನಿನ್ನ ಎಣ್ಣೆ ಇಂಚ ಕಟ್ಕೊಂಡು ಸುಖ ಅನುಭವಿಸಾರ ಅಂದ್ರೆ ನಿನ್ನ ಕುಂದಿರಿಸಿ ನಾನು ಬಟ್ಟೆ ಹಿಂಗ ಹಾಕೊಂಡು ನನ್ನ ಕರ್ಮ. ನಿನ್ನ ಅವನ ಕಟ್ಕಂತ ಹೇಳ್ದವನು, ನೀನೇ ಬಂದು ನಮ್ಮಪ್ಪನ ಕಾಲು ಕಟ್ಕೊಂಡೆ. ನಮ್ಮಪ್ಪನ ಮನೇಲಿ ನಾನು ಮಾರಾಣಿ ತಂಗಿದ್ದೆ, ನಿನ್ನ ಕಟ್ಕೊಂಡು ನಾನು ಕಟ್ಟೆ ಕೈ ಹಿಂಗ ಆಗ್ಬಿಟ್ಟೆ ನೋಡು. ಈ ಮೂಟ ಯಾರಪ್ಪ? ದಿನಪ್ಪಣ್ಣರು ಅಲ್ಲಿ ಊರಿನ ದೊಡ್ಡ ಮನುಷ್ಯರೆಲ್ಲ ನಮ್ ಕತ್ತೆ ಬೇಗೆ ಅವ್ರೆ. ಗಿರಿಯಪ್ಪಣ್ಣರೇ, ನಾಗಣ್ಣರೇ, ನಾಗಪ್ಪಣ್ಣ, ನಾಗಣ್ಣರೇ, ನಾಗಣ್ಣರೇ, ಏನ್ರಿ ಬುದ್ಧಿ ಕತ್ತೆ ಮೇಲೆ ನಿಮ್ ಸವಾರಿ? ಸಿದ್ದರಾಮ, ನನಗೆ ಮೋಹಿನಿ ಕಾಟ, ಈಗ ಕತ್ತೆ ಮೇಲೆ ಬಂದ್ರೆ ಬಿಟ್ಟು ಹೋಗುತ್ತೆ ಅಂದ್ರು, ಅದಕ್ಕೆ ಹೀಗ್ ಬಂದೆ ಕಣವೇ. ಮತ್ತೆ ಅವ್ರಿಗೆಲ್ಲ ಇದ್ದಾರೆ? ನನ್ನ ಹಿಡಿದ ಮೇಲೆ ಅವ್ರನ್ನ ಬಿಡುತ್ತೇನೋ, ಎಲ್ಲರೂ ಹಿಡಿತು. ಊರಾಗಿ ಬಂದ್ಬಿಡ್ತೀನಿ. ಏಯ್, ಇದು ಊರಾಗಿ ಸುದ್ದಿ ಏನು? ಇದು ನೋಡಿದ್ರೆ ಊರಲ್ಲಿ ನಡೆದ್ರೆ ಅವ್ರು ನಡೆಯುತ್ತೆ. ಮತ್ತೆ ಹಂಗಿರ್ತೈತೇನ್ರಿ? ಮತ್ತಿಂದೇನು? ಏ ಹುಷಾರೇ, ನೀನ್ ಬಾಯಿ ಬಂಬಾಯಿ, ಯಾರ ಮುಂದೆ ಅಂದಿದ್ಯಾ? ಬಾಯಿ ಸಿಗದು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳ, ತಗೊಳ್ಳಿ ಬುದ್ಧಿ ನೀರು. ಹಾ ಕುಡಕಲ್ರಿ ಅಪ್ಪರೇ, ಅನುಸರಿ ಅವ್ರಿಗೆಲ್ಲ. ಏ ಗಿರಿಯಪ್ಪ, ಬರಕರ್ ಕಿತ್ತಣ ನೋಡು, ಕತ್ತ ಮೇಲೆ ಮಲಗಿದ್ಯ ಆಯ್ತು ನೋಡು. ಏ ಉದ್ದಳ ಉದ್ದಳ ಬಹಳ ಉಪಕಾರ ಆಯ್ತು ತಗೊಳಪ್ಪ. ನೋಡು ಈ ಸುದ್ದಿನ ಯಾರ ಹತ್ರ ಹೇಳ್ಬೇಡ. ಮೀಸೆ ಬೋಳಿಸಿ ಕತ್ತೆ ಮೇಲೆ ಕಳ್ಸವ್ರೆ, ಇದಕ್ಕೆ ಮೀಸೆ ಬಿಡಬೇಡ್ರ ಅಂತ ಬಡ್ಕೊಂಡೆ. ಈ ಮುಖ ಇಟ್ಕೊಂಡು ಹೆಂಗ ಹೋಗ್ತೀರಿ ಊರೊಳಗೆ? ಈ ಮುಖ ಇಟ್ಕೊಂಡು ಹೇಗೆ ಗೊತ್ತಿರುತ್ತೆ ಊರ್ನಲ್ಲಿ? ಹಾಕ್ಬಿಟ್ಟು
ಸಾಹುಕಾರ ಮುದ್ದಣ್ಣವರು ಹೇಳಿದ್ದಾರೆ ಈಗಲೇ ಮನೆ ಖಾಲಿ ಮಾಡಬೇಕಂತೆ. ಮಾಡ್ತಾ ಇದ್ರೆ ಮಾಡ್ದಿದ್ರೆ ನಾವು ಮಾಡಿಸ್ತೀವಿ. ಏನ್ರ ನೋಡ್ತಾ ಇದ್ದೀರಾ, ತೆಗೆದು ಬಿಸಾಕ ಹೊರಗಡೆ. ಇವತ್ತು ನಮ್ಮ ಆಳ್ಗಳು ಒತ್ತು ಹೊಡ್ತೀಯಾನೆ. ಬರೀ ವದಿಗಳೆಲ್ಲ ಯಜಮಾನ್ರೆ, ಸೊಂಟ ಮುರಿಯಂಗ್ ಹತ್ತು ಬಿಟ್ಟ. ಹೋದನ್ ಪಿಂಡಿಗಳ ನಾಚೆ ಆಗಲ್ಲ, ಹೋಗ ನಾಚೆ. ನಾಳೆ ಇನ್ನೇನ್ ಮಾಡ್ತಾನ? ಏನೇ ಹೇಳು ಮುದ್ದಣ್ಣ, ಈ ದೂರಲ್ಲಿ ವದೆ ತಿನ್ಬಾರ್ದಾಗಿತ್ತು. ಎಲ್ಲ ಈ ಗಿರಿಯಪ್ಪನ ಮಾತು ಕಟ್ಕೊಂಡಾಗಿದ್ದು. ನೀವ್ ತಾನೇ ಹೇಳಿದ್ದು ಕುಳಶಕ್ತಿನ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂತ. ಕುಳಶಕ್ತಿ ಕರ್ಕೊಂಡ್ ಬಾ ಅಂದೆ, ಕುತ್ತಿಗೆ ಮುರಿದಲ್ಲ. ನನ್ಗೇನ್ ಗೊತ್ತು, ಅವನ್ ಬರ್ತಾನೆ ಅಂತ. ಸೌಕರ್ಯ ಸೌಕರ್ಯ, ನಿಮ್ ನೋಡಕ್ಕೆ ಶಿವಣ್ಣವ್ರೆ. ಬಂತಲ್ಲ ಪಗ್ರಾಚಾರ, ಬಂದು ನನ್ನ ಮಾನ ಕಳಿತಾನೋ ಏನೋ. ಆ ಲಿಂಗನ, ಅವನು ಬಂದ್ರೆ ನಾ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು, ನಾ ಒಳಗಡೆ ಇರ್ತೀನಿ. ಅದ್ ಹೇಗಾಗುತ್ತೆ, ಅವನ್ ಬರ್ತಿರೋದು ನಿನ್ ನೋಡೋದಕ್ಕೆ, ಇದು ನಿನ್ ಮನೆ, ನೀನ್ ಮುಂದೆ ನಾ ಹಿಂದೆ. ಈ ಬುದ್ಧಿ ಮೊದಲ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇಲ್ವಲ್ರು. ನಮಸ್ಕಾರ ಮುದ್ದಣ್ಣವ್ರಿಗೆ. ಓಹೋ ಬರ್ಬೇಕು ಶಿವಪ್ಪ ಅವರು ಬರ್ಬೇಕು. ಎಲ್ರೂ ಒಟ್ಟಿಗೆ ಇದ್ದೀರಿ, ಒಳ್ಳೇದಾಯ್ತು. ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ. ಓಹೋ ಏನ್ ಮುದ್ದಣ್ಣವ್ರೆ, ಮೂರ್ ಜನನ ಒಟ್ಟಿಗೆ ಮಾತಾಡ್ಕೊಂಡು ಮೀಸೆ ಬಳಸ್ಬಿಟ್ರೇನು? ಹಾಗೇನಿಲ್ಲ ಡಾಕ್ಟ್ರೆ, ನಾವ್ ನಾಲ್ಕ್ ಜನ ಒಂದೇ ನೋಡಿ, ನಾನ್ ಬಿಟ್ಟಿಲ್ಲ, ಅದಕ್ಕೆ ಅವರು ಮಾತಾಡ್ಕೊಂಡು ತೆಗೆದಿದ್ದಾರಷ್ಟೇ. ನಾವೆಲ್ಲ ಒಂಥರ ಸಮತಾವಾದಿಗಳಿದ್ದ ಹಾಗೆ. ಹೌದು ಹೌದು. ಏ ಶಿವಪ್ಪನವರೇ, ಬಂದ ಸಮಾಚಾರ? ನಾಡಿದ್ದು ನಮ್ ಸೀತಮ್ಮನ ಮದುವೆ, ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಸಂತೋಷ, ಬಹಳ ಸಂತೋಷ. ಸೀತನ ಮದುವೆ ಅಂತೆ. ಗಂಡು ನಮ್ ಡಾಕ್ಟರ್ ಸ್ನೇಹಿತರು, ನಮ್ ರಾಮಪ್ಪನವರು. ನಮಸ್ಕಾರ. ಇವ್ರಿಗೆ ನೀವು ದೊಡ್ಡವರು, ದೊಡ್ಡ ಮನುಷ್ಯರು. ನಾವು ಬಂದು ಆಶೀರ್ವಾದ ಮಾಡ್ಬೇಕು. ನೀವೆಲ್ಲ ಖಂಡಿತ ಮದುವೆಗೆ ಬರ್ಬೇಕು. ಬರ್ತೀವಿ ಬರ್ತೀವಿ, ನಾವೇನ್ ಬರ್ತೀವಿ. ಸಂತೋಷ ಸಂತೋಷ. ನೋಡಿ, ನಿಮ್ ಮರ್ಯಾದೆ ಕಳಿಬಾರ್ದು ಅಂತ ವಿಷಯನ ಯಾರಿಗೂ ಹೇಳದೆ ಗೊತ್ತಾಗಿಟ್ಟಿದ್ದೇನೆ. ಇನ್ಮೇಲಾದ್ರೂ ಮನುಷ್ಯರಾಗಿದ್ರೆ ಬತ್ಕೋತೀರ. ಮತ್ತೆ ಹಳೆ ಬುದ್ಧಿನೇ ತೋರಿಸಿದ್ರೆ ಮೀಸೆ ತೆಗ್ದಿದ್ದಲ್ಲ, ತಲೆನೆ ತೆಗ್ದ್ಬಿಟ್ಟು. ನಮ್ ತಲೆ ತೆಗಿತೀವೋ ನಾವು ನಿನ್ ತಲೆ ತೆಗಿತೀವೋ ಆಮೇಲೆ ಗೊತ್ತಾಗ. ನಮ್ ಡಾಕ್ಟರ್ ಹೋಗವ್ರೆ ಕರ್ಕೊಂಡ್ ಬರೋದಕ್ಕೆ, ಇನ್ನೇನ್ ಬಂದ್ ಬಿಡ್ತಾರೆ. ನೀನೇ ವಸಿ ಬಂದವ್ರನ್ನ ಗಮನಿಸುದಾಸಪ್ಪ. ಆಯ್ತಾಯ್ತಾಯ್ತಾಯ್ತು ಬರೋಣ. ನೀನು ರಾಮು, ಒಳ್ಳೆ ಮದುವೆ ಗಂಡು ಕಣೆಯ, ಶಲ್ಯನ ಬಿಸಾಕಿದ್ದಾನೆ. ರಾಮು ರಾಮು, ರಾಮು ರಾಮು ರಾಮು. ಹೌದು
ಪ್ರಾಣ ಇತ್ತ ಅಥವಾ ಹೋಗಿತ್ತ? ಪ್ರಾಣ ಹೋಗಿತ್ತು ಇನ್ಸ್ಪೆಕ್ಟರ್, ಹೊಟ್ಟೆಗೆ ಚಾಕು ಚುಚ್ಚಿತ್ತು. ಐ ಸಿ ಐ ಸಿ. ಮತ್ತೆ ಬಾಡಿ ಎಲ್ಲಿ ಹೋಯ್ತು? ಒಂದ್ ವೇಳೆ ಕೊಲೆ ಮಾಡಿದವರೇ ಏನಾದ್ರೂ ಬಾಡಿನ ಬಚ್ಚಿದ್ ಬಿಟ್ನ? ಕ್ವೈಟ್ ಪಾಸಿಬಲ್ ಸರ್. ಆಫೀಸರ್, ಫಸ್ಟ್ ಯು ಎಕ್ಸಾಮಿನ್ ದಿ ಸ್ಪಾಟ್ ಅಂಡ್ ದೆನ್ ಟೇಕ್ ದಿ ಫೋಟೋಗ್ರಾಫ್ಸ್. ಓಕೆ? ಯೆಸ್ ಸರ್. ಇನ್ಸ್ಪೆಕ್ಟರ್, ಇಲ್ಲಿರೋ ಈ ವಾತಾವರಣನೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಹೋರಾಟನೇ ನಡೆದಿರಬೇಕು ಅಂತ ಕಾಣ್ತಾ ಇದೆ. ಎಸ್ ಸರ್, ಇಟ್ ಲುಕ್ಸ್ ಲೈಕ್ ದಟ್. ಮಿಸ್ಟರ್ ದಯಾಳ್? ಎಸ್ ಇನ್ಸ್ಪೆಕ್ಟರ್. ನಿಮ್ಮ ಸ್ನೇಹಿತರದ್ದು ಯಾವ ಊರು? ಬೀದರ್ ಹತ್ರ, ರಾಮಾಪುರ. ಐ ಸಿ. ಅವ್ರು ಇಲ್ಲಿ ಬಂದು ಸ್ಟೇ ಮಾಡೋ ಕಾರಣ? ಆಸ್ ಮೈ ಗೆಸ್ಟ್. ಅವನು ನನ್ನ ಬಾಲ್ಯ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಇನ್ಸ್ಪೆಕ್ಟರ್. ಅವನಿಗೆ ತಂದೆ ತಾಯಿ ಯಾರು ಇರಲಿಲ್ಲ, ನಾನೇ ಎಲ್ಲ ಆಗಿದ್ದೆ ಇನ್ಸ್ಪೆಕ್ಟರ್. ಇವತ್ತವ ಮದುವೆ, ಅದನ್ನ ನೋಡಿ ಸಂತೋಷ ಪಡಬೇಕು ಅಂತಿದ್ದೆ. ಹೇಗಾಗೋಯ್ತು ಇನ್ಸ್ಪೆಕ್ಟರ್? ಇಟ್ಸ್ ಆಲ್ ರೈಟ್. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ದಯಾ, ನೀವು ಸ್ಟೇಷನ್ ಬಂದು ಒಂದು FIR ಸ್ಟೇಟ್ಮೆಂಟ್ ಕೊಡಬೇಕು. ಓಕೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಈ ಕಾಟೇಜ್ ನ ಸೀಲ್ ಮಾಡಿಡಿ. ಓಕೆ? ಎಸ್ ಸರ್. ಬುದ್ಧಿ ಬುದ್ಧಿ, ಬಂದ್ಬಿಟ್ರ? ನಿಮ್ಗೆ ಕಾಯ್ತಾ ಇದ್ದೆ. ಏನ್ ಬೇಡವ? ಬೇಗ ಬನ್ನಿ, ನಾ ಹೇಳ್ತೀನಿ, ಬನ್ನಿ ಬನ್ನಿ, ನೀವು ಬನ್ನಿ. ಇಲ್ಲ, ಸ್ನೇಹಿತರು ಯಾರೋ ಸಾಯಿಸಾಕ್ಬಿಟ್ಟಾರೆ ಬುದ್ಧಿ, ಅದಕ್ಕೆ ಒತ್ಕೊಂಡ್ ಬಂದ್ಬಿಟ್ಟೆ. ಬೇಗ ಜೀವ ಕೊಡಿ, ಹಿಂಗ್ ಒತ್ತು ಮಾಡಿದ್ರೆ ಆಗಿಲ್ಲ, ಬೇಗ ಬದುಕಿಸಿ ಬುದ್ಧಿ. ನೀವೇಂಗ ಅಳ್ತಾ ಕುಂತ್ರೆ ಏನ್ ಬುದ್ಧಿ? ಸತ್ತವ್ರನ್ನೆಲ್ಲ ಬದುಕಿಸ್ತೀನಿ ಅಂತ ಹೇಳ್ತಿದ್ರಿ, ಇವ ನಿಮ್ ಸ್ನೇಹಿತರೆ ಸತ್ತಾಗವರೆಲ್ಲ ಬದುಕಿಸಿ. ಬೇಗ ಜೀವ ಕೊಡಿ ಬುದ್ಧಿ, ಜೀವ ಕೊಡಿ. ಸತ್ತವ್ರನ್ನ ಬದುಕ್ಸಕ್ಕೆ ಯಾರು ನನ್ನ ಸಾಧ್ಯ ಇಲ್ಲ ಬೈರುವ. ಸತ್ತವರೆಲ್ಲ ಬದುಕೋ ಆಗಿದ್ರೆ ಈ ಜಗತ್ನಲ್ಲಿ ಹೊಸದಾಗಿ ಹುಟ್ಟೋ ಜನಗಳಿಗೆ ಜಾಗ ಎಲ್ಲಿರುತ್ತೆ ಅಂತ ಅವತ್ ರಾಮ ಕೇಳಿಲ್ವೆ. ಹಂಗಾದ್ರೆ ಬದುಕ್ಸಕ್ ಆಯಕಿಲ್ಲ ಅಂತೀರಾ? ಇದೆಲ್ಲಿತ್ತೋ ಅಲ್ಲೇ ತಗೊಂಡೋಗಿ ಬಿಟ್ಟು ಬಂದ್ಬಿಡ್ಲ? ಬೇಡ ಬೈರುವ, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಕೊಲೆ ಅನುಮಾನ ನಿನ್ ಮೇಲೆ ಬರುತ್ತೆ. ನಿಜ ಹೇಳಿದ್ರು ನಂಬೋದಿಲ್ಲ. ಒಂದ್ ಕೆಲಸ ಮಾಡು, ನಮ್ ತೋಟದಲ್ಲೇ ಎಲ್ಲಾದ್ರೂ ಒಂದ್ ಕಡೆ ಸಮಾಧಿ ಮಾಡಿ ಇಟ್ಬಿಡು. ಆಗ್ಲಿ ಬುದ್ಧಿ. ಈಗ ಮಾಡಿಸಿ ಇನ್ನೂ ಸೆಟ್ಟಿನ ಆಗಿಲ್ಲ, ಬೇಗ ಆಪರೇಷನ್ ಅರೇಂಜ್ ಮಾಡು. ಹಂಗಾದ್ರೆ ಬದುಕೋತ್ರೆ ಬುದ್ಧಿ? ಇಲ್ಲ ಬೈರುವ, ರಾಮು ತುಂಬಾ ಚಾಣ, ಇವನು ಮೆದಲನ್ನ ತೆಗೆದಿಟ್ರೆ ನಮ್ಮ ರಿಸರ್ಚ್ ಅನುಕೂಲ ಆಗುತ್ತೆ. ಬೇಗ ಬೇಗ ಅರೇಂಜ್ ಮಾಡು. Thank you.
ರಾಮ ಬಂದೇ ಬರ್ತಾನಮ್ಮ. ನನ್ ರಾಮ ಬರ್ತಾನಲ್ಲ. ಹೌದಮ್ಮ. ಮತ್ತೆ ಇವರೆಲ್ಲ ಸುಳ್ಳು ಹೇಳ್ತಾರೆ. ಇವ್ರ ಮಾತನ್ನೆಲ್ಲ ನಂಬೇಡಮ್ಮ, ನಂಬೇಡಮ್ಮ. ಶಾಸ್ತ್ರಗಳಲ್ಲಿ ಯಾಕೆ ಮತ್ತೆ ಯಾಕೆ ಓ ಬರ್ತಾರಮ್ಮ, ಬರ್ತಾರೆ ಅಪ್ಪಯ್ಯ 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 ಇದ್ದಳಪ್ಪಯ್ಯ ಹೋಗಣ ಎದ್ದಳಪ್ಪಯ್ಯ. ಶಿವಣ್ಣ ಶಿವಣ್ಣ ಮಾತಾಡಪ್ಪ. ಶಿವ 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 ಅಪ್ಪಯ್ಯ 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 ಇನ್ನೆಲ್ಲಿ ಅಪ್ಪಯ್ಯನಮ್ಮ, ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಮುದ್ದಣ್ಣ ಲಿಂಗಣ್ಣ ನೀವೆಲ್ಲ ಇಲ್ಲೇ ಇದ್ರೇನ್ರು? ಮುಳುಗೋಯ್ತಲ್ರೋ ಮುಳುಗೋಯ್ತು. ಏನ್ ಮುಳುಗೋಯ್ತು? ಇವರಿಗೆ ಹಾರ್ಟ್ ಫೇಲ್ ಆಗಿ ಸತ್ತೋಗ್ಬಿಟ್ಟಂತೆ. ನೆಗೆದು ಬಿಡ್ಲಿ ಬಿಡ. ನನ್ ಕುಳಿ ಶಕ್ತಿ ಹುಚ್ಚುಟ್ಟಾಗ ಆಡ್ತಿದ್ದಾಳೆ ಕಣ. ಅಲ್ಲ ಕಣ, ಅವಳು ಹುಚ್ಚಿಡಿದ್ರೆ ನಿನಗೆ ಹುಚ್ಚಿಡ್ದಾಗ ಆಡ್ತಿದ್ಯಾ? ನಾನು ಅವಳ ಎಷ್ಟೊಂದು ಪ್ರೀತಿ ಮಾಡಿದ್ದೆ. ಕಂಡ್ಕೊಂಡವ್ರ ಮೇಲೆಲ್ಲ ಪ್ರೀತಿ ಇಡ್ತೇನೆ ನನ್ ಮಗ. ಅದು ಬೇರೆ, ಈಗ ನನ್ ಕುಳಿ ಶಕ್ತಿ ಗತಿ ಏನ? ಅವ್ರ ಅಪ್ಪ ಸತ್ತದ ಭ್ರಮೆ, ನಾಳೆ ಸರಿ ಹೋಗ್ತಾಳ ಬಿಡು. ಸರಿ ಹೋಗ್ತಾಳೆ. ನಾಗಣ್ಣ, ಅವರಪ್ಪ ಸತ್ತಿದ್ದು ನಮ್ಗೊಂದ್ ರೀತಿ ಒಳ್ಳೇದೇ ಆಯ್ತು. ಇನ್ಮೇಲೆ ಒಂಟಿ ಹೆಣ್ಣು ನಮಗ್ ಸುಲಭವಾಗಿ ಸಿಗ್ತಾಳೆ. ಹಾಗಾದ್ರೆ ಪರ್ಮಿಟ್ ಮಾಡ್ಕೊಳ, ಮುಂದಕ್ಕೆ ಯೋಚನೆ ಮಾಡೋಣ. ಮೊದ್ಲು ಶಿವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೊಡಿ ಒಂದ್ ಪೆಗ್ಗು. ಶಿವನ ಆತ್ಮಕ್ಕೆ ಶಾಂತಿ ಸಿಗದಪ್ಪ. ನೋಡ, ನನ್ ರಾಮನೇ ಬಂದಿಲ್ಲ. ಮಾರ್ತು ಟೈಮ್ ಮೀರ್ ಹೋಗ್ತಾ ಇದೆಲ್ಲ. ನನ್ ರಾಮ ಬಂದ ಈಗೆಲ್ಲ ಮಾತಾಡ್ತೀಯ, ಬರ ಮನೆಗೆ ಹೋಗೋಣ. ನಾ ಬರಲ್ಲ, ನನ್ ರಾಮ ಬರ್ತಾನೆ, ನನ್ನ ಮದ್ವೆ ಆಗ್ತಾನೆ. ನನ್ ಮಾತು ಕೇಳ ಸೀತ, ಅವ್ನ್ ಮತ್ತೆ ಬರೋದಿಲ್ಲ ಕಣೆ. ನಿನ್ ರಾಮ ಸತ್ತು ಹೋದ ಕಣೆ. ನನ್ ರಾಮ ಸತ್ತಿಲ್ಲ.
ಕಂಡು ನಿಂತ ಕುಂಭಕರ್ಣ ಬಂದ ರಾವಣ ಏಕು ಅಲ್ಲಿ ನಿಂತ ಕುಂಭಕರ್ಣ ಬಂದ ರಾವಣ ಏಕು ಅಲ್ಲಿ ನಿಂತ ಆಂಜನೇಯನು ಜಿಗಿದು ಬಂದ ಇನ್ನಾಯಿತು ಗೋವಿಂದ 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 ಬಂದೇ ಬರುತ್ತಾನೆ ರಾಮ ಬಂದೇ ಬರುತ್ತಾನೆ ಡಾಕ್ಟರ್ ನನ್ನ ರಾಮ ಅಲ್ಲಿ ನನ್ನ ರಾಮ ಅಲ್ಲಿ ಡಾಕ್ಟರ್ ನಮ್ಮಲ್ಲಿದ್ದಲ್ಲಮ್ಮ ನಿಜವಾಗ್ಲು ನಿಜವಾಗಿ ತಕ್ಷಣ ನೀನು ಕರ್ಕೊಂಬಂದ ಬಾ ಹೋಗೋಣ ನನ್ನ ರಾಮ ಇವ್ರ ಮನೇಲಿದ್ದಾನಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ನಾನ್ ಬರ್ತೀನಿ ನಾನ್ ಬರ್ತೀನಿ ಮೊದಲು ಬರೋದ್ ಮರಿಬೇಡಿ ನಾನ್ ಬರ್ತೀನಿ ನನ್ನ ರಾಮ ಇದ್ದಾನಂತೆ ಇವನೊಬ್ಬ ಬಂದಲ್ಲ ನಮ್ಗೆ ವಿಲನ್ ಬಂದಂಗೆ ರಾಮನ್ ತೋರಿಸ್ತೀವಿ ಅಂತ ನಾವೇ ಕರ್ಕೊಂಡು ಹೊರಟೋಗಿದ್ರೆ ಸುಲಭವಾಗಿ ಆಗ್ಬಿಡ್ತಾಯ್ತು ನಮ್ ಕೆಲ್ಸ ಹೇ ಈಗ್ಲೂ ಏನ್ ಕಾಲ ಮಿಂಚಿಲ್ಲ ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳು ನಡೆಯಲ್ಲ ಚಲ್ ಚಲ್ ರಾಮು 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 ಡಾಕ್ಟರ್ ನನ್ ರಾಮು ಇಲ್ಲಿ ಬರ್ತಾನಮ್ಮ ಡಾಕ್ಟ್ರ ನನ್ ರಾಮು ಇಲ್ಲಿ ಮತ್ತೆ ನೀನ್ ಕೂತ್ಕೋತಿಯ ರಾಮು ನೀನ್ ಕೂತ್ಕೊಂಡ್ರೆ ಬರ್ತಾನೆ ಸೀತಾ ನಾನೊಂದು ಮಾತು ಹೇಳ್ತೀನಿ ಸಮಾಧಾನವಾಗಿ ಕೇಳ್ತೀಯಮ್ಮ ನನ್ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ ನನ್ ರಾಮು ಇಲ್ಲಿ ಅದನ್ನ ಹೇಳೋದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದೆ ಸೀತಾ ನಿನ್ ರಾಮು ನಿನ್ ರಾಮು ಸತ್ತೋದಮ್ಮ ನೀವೆಲ್ಲ ತೆಗೆದುಕೊಂಡು ಮಾತ ಮಾಡ್ತಾ ಇದ್ದೀರಾ ನನ್ ರಾಮು ಏನು ಸತ್ತಿಲ್ಲ ನಾನು ಸುಳ್ಳು ಹೇಳ್ತೇನೆ ಖಂಡಿತ ರಾಮು ಸತ್ತೋದ ಅಯ್ಯೋ ಪಾಪಿ ಸತ್ತಿರೋದು ನನ್ ರಾಮ ಅಲ್ಲ ಸೀತಾ ಬದುಕಾಕಿಲ್ಲವರ ಬದುಕ್ತಾಳೆ ಆದ್ರೆ ಏನ್ ಪ್ರಯೋಜನ ಯಾಕೆ ಬುದ್ಧಿ ಹಂಗಂತೀರಾ ಮೆಂಟಲ್ ಶಾಕ್ ಆಗಿ ಬುದ್ಧಿ ಭ್ರಮಣೆ ಆಗಿದೆ ಈಕೆ ಬದುಕಿದ್ರು ನೋಡ್ಕೊಳ್ಳೋದು ಯಾರಿದಾರ ಬೇಡವ ನೀವೇ ಹಂಗ ಅಂದ್ಬಿಟ್ರೆ ಹೆಂಗ್ ಬುದ್ಧಿ ಸತ್ತು ಸಂಪಿಗೆ ಮರ ಆಗಿರೋ ನಿಮ್ ಸ್ನೇಹಿತರ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವ್ರ ಹೆಂಗಾದ್ರೂ ಮಾಡಿ ಈ ಅಮ್ಮನ್ನ ಬದುಕಿಸಿ ಬಾಳ ಹಂಗ್ ಮಾಡಿ ಬುದ್ಧಿ ನಾನೇನ್ ಮಾಡ್ಲಿ ಬೇಡವ ಬರ್ತಾನೆ ಬೇಡವ ಬುದ್ಧಿ ಆಪರೇಷನ್ ಕರೆಕ್ಟ್ ಮಾಡಿ ಸರಿ ಬುದ್ಧಿ ಹ್ಮ್
ಸಿದ್ದಾಪುರ ಹೋದ್ಮೇಲೆ ಮತ್ತೆ ಅವನ ಊರು ವಾಪಸ್ ಬರಲಿಲ್ಲ ಅಂತ ನ್ಯೂಸ್ ಬಂದಿದೆ. ಅಂದ್ಮೇಲೆ ರಾಮು ಸತ್ತಿದ್ದು ನಿಜ ಅಂತ ಆಯ್ತಲ್ಲ? ಸತ್ತಿದ್ದು ನಿಜ ಆದ್ರೆ ಕ್ಷಣ ಏನಾಯ್ತ? ಅದೇ ಗೊತ್ತಾಗ್ತಾ ಇಲ್ವಲ್ಲ, ಬಹಳ ವಿಚಿತ್ರವಾದ ಕೇಸ್ ಇದು. ವೆರಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ರಾಮು ಮರ್ಡರ್ ಬಗ್ಗೆ ಏನಾದರೂ ತಿಳಿತಾ? ನೀವು ಸಹಾಯ ಮಾಡಿದ್ರೆ ತಿಳಿಯುತ್ತೆ. ನಾನು ಸಿ ಐ ಡಿ ಅಲ್ಲ ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ಡಾಕ್ಟರ್, ನಂದೊಂದು ಪ್ರಶ್ನೆ. ರಾಮು ಸತ್ರೆ ಅವನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಸೇರುತ್ತೆ? ಸೇವಾ ಸದನಕ್ಕೋ, ಅನಾಥಾಶ್ರಮಕ್ಕೋ, ಗುಡಿಗೋ? ಯಾಕೆಂದ್ರೆ ಅವ್ರ ತಂದೆ ಸಾಯೋಕ್ ಮುಂಚೆ ಅಚ್ಚುಕಟ್ಟಾಗಿ ವಿಲ್ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಆಸ್ತಿಗೋಸ್ಕರ ಯಾರು ಕೊಲೆ ಮಾಡಿರೋಕ್ ಸಾಧ್ಯವಿಲ್ಲ ಅಲ್ವೇ ಡಾಕ್ಟ್ರೆ? ಆಸ್ತಿಗೋಸ್ಕರ ಕೊಲೆ ಮಾಡಿರೋಲ್ಲ, ದ್ವೇಷಕ್ಕೂ ಕೊಲೆ ಮಾಡಿರೋಲ್ಲ. ಯಾಕೆಂದ್ರೆ ರಾಮು ಅಜಾತ ಶತ್ರು. ಡಾಕ್ಟರ್, ನನ್ಗನ್ಸುತ್ತೆ ರಾಮು ಸತ್ತಿಲ್ಲ, ಬದುಕೇ ಇರಬೇಕು. ಹಾಗಾದ್ರೆ ನನಗೆ ಹುಚ್ಚಿಡ್ದಿರ್ಬೇಕು ಅಂತ ಕಾಣಿಸುತ್ತೆ. ಯಾಕೆ? ಯಾಕೆಂದ್ರೆ ರಾಮು ಸತ್ ಸುದ್ದಿನ ನಾನ್ ತಾನೇ ನಿಮಗೆ ತಿಳಿಸಿದ್ದು. ಓಕೆ, ಸೀತೆ ಅಲ್ಲಿದ್ದಾಳೆ, ಲ್ಯಾಬೋರೇಟರಿನಲ್ಲಿದ್ದಾಳೆ. ನಾನು ನೋಡ್ಬೋದಾ? ಬೈ ಆಲ್ ಮೀನ್ಸ್ ಬನ್ನಿ ಬನ್ನಿ. ಮಿಸ್ಟರ್ ದಯಾ, ನಿಮ್ದು ಇಷ್ಟು ದೊಡ್ಡ ಮನೆ ಇರುವಾಗ ನಿಮ್ ಸ್ನೇಹಿತರ ಮುದ್ದಣ್ಣನ ಕಾಟೇಜ್ನಲ್ಲಿ ಯಾಕೆ ಇಲ್ಕೊಂಡಿದ್ದು? ಅದು ಅವನ ಗ್ರಹಚಾರ. ಈ ಮನೆ ಅವನಿಗೆ ಮ್ಯೂಸಿಯಂ ಇದ್ದಾಗಿತ್ತಂತೆ. ಪೇಂಟಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಬರೋದಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಕಾಟೇಜ್ ಹೋದ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಲ್ಲೊಂದು ಕೊಲೆ ನಡೆದಿದೆ, ಅದಕ್ಕೆ ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ನೋಡಿ ಇನ್ಸ್ಪೆಕ್ಟರ್, ಕೊಲೆ ಆದ ಸುದ್ದಿ ಕೊಟ್ಟವರು ಡಾಕ್ಟರ್, ಆಮೇಲೆ ಹೆಣ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್. ಅಂದಮೇಲೆ ಇದರಲ್ಲಿ ಡಾಕ್ಟರ್ ಕೈವಾಡ ಯಾಕಿರಬಾರದು? ಅದು ಹೇಗೆ ಸಾಧ್ಯ? ಅವರಿಬ್ಬರು ಪ್ರಾಣ ಸ್ನೇಹಿತರು. ಆದ್ರೂ ಅವ್ರ ಮೇಲೆ ನಾವೊಂದು ಕಣ್ಣಿಟ್ಟೇ ಇದ್ದೀವಿ. ಇನ್ಸ್ಪೆಕ್ಟ್ರೆ, ಶಿವಯ್ಯನವ್ರ ಮಗಳು ಸೀತಾನ ಡಾಕ್ಟರ್ ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಏನು, ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಡು ಬಂದೆ. ನನಗೆ ಅನ್ಸತ್ತೆ ಅವನು ಮೊದಲೇ ಪಟ್ಟಣದ ಹುಡುಗ, ಚೌಟಿಲಾದ ಮುಟ್ಟಾದ ಹಳ್ಳಿ ಹುಡುಗಿ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತಾನೆ, ಏನೋ ಹುಡುಗ ಚೇಷ್ಟೆ ಮಾಡಿದಾನೆ, ಮದುವೆ ಅನ್ನೋ ಜವಾಬ್ದಾರಿ ಅವ ಬಿತ್ತೋ ಮತ್ತೆ ಎಲ್ಲ ಹೊರಟೋಗಿದ್ದಾನೆ. ಯಾಕೆ, ಅವನಿಗೆ ಮದುವೆ ಇಷ್ಟ ಇರ್ಲಿಲ್ವೇನು? ನನಗನಿಸಿದಾನಂತೆ, ಅವನ ಮನಸ್ಸು ನಾನೇ ತಿಳ್ಕೊಳ್ಕೋದೆ. ನೋಡಿ ಇನ್ಸ್ಪೆಕ್ಟ್ರೆ, ರಾಮು ಇದ್ ಕಾಟೇಜ್ ನಂದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ತರಲೆ ತಾಪತ್ರ ಎಲ್ಲ ಮುಗಿದಿದ್ರೆ ದಯವಿಟ್ಟು ನನಗೆ ಮನೆ ಬಿಟ್ಕೊಟ್ಬಿಡಿ. ಡೆಫಿನೆಟ್ ಆಗಿ, ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ, ಮುಗಿದ ತಕ್ಷಣ ಕೀ ಕೊಟ್ಟು ಕಳಿಸ್ತೇನೆ. ಆದಷ್ಟು ಬೇಗ ಕೊಟ್ಕೊಳ್ತೀನಿ. ಆಗ್ಬೋದು, ನಾನು ಬರ್ತೀನಿ. ಆಯ್ತು ಆಯ್ತು.
ಸಮಾಧಾನ ಮಾಡ್ಕೋ. ಎಲ್ಲ ರಾಮ ದೇಹ ಈ ಮಣ್ಣಲ್ಲಿ ಸೇರಿದೆ, ಅವನ ಮೆದುಳು ನಿನ್ನಲ್ಲಿ ಸೇರಿದೆ. ಎಂತ ಕೆಲಸ ಮಾಡ್ಬಿಟ್ಟೆ? ಭಾವನೆಗಳನ್ನ ರಾಮದು ಆಕಾರ ಮಾತ್ರ ಸೀತಾದು. ಯಾವ ತರದಲ್ಲಿ ನನ್ ಏನ್ ಮಾಡು ಅಂತೀಯ? ನನ್ ಏನ್ ಮಾಡು ಅಂತೀಯ? ದಯ ದಯ ಹೇಳು, ನನ್ ಯಾಕೆ ಮಾಡ್ದೆ? ನನ್ ಯಾಕೆ ಸ್ಥಿತಿಗೆ ತಂದೆ? ದಯಾ, ನಿನ್ ನೆನಪು ಸದಾ ನನ್ನ ಹತ್ರ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಹೀಗ್ ಮಾಡ್ದೆ. ಈಗ ನೀನೇ ಸೀತಾ, ನೀನೇ ರಾಮ. ಹೇಳು ರಾಮು, ಹೇಳು ರಾಮು, ನಿನ್ ಕೊಲೆ ಯಾರು ಮಾಡಿದ್ರು? ಹೇಗ್ ಮಾಡಿದ್ರು? ಕೇಳಿಸ್ಕೋ. ಕಮಾನ್, ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿನ್ನ ಮದುವೆ ಮಂಟಪ ಕರ್ಕೊಂಡು ಹೋಗಕ್ ಬಂದಿದ್ದೆ. ಕೇಳಿಸ್ಕೋ. ಕಮಾನ್ ರಾಮು, ಪ್ಲೀಸ್. ಆತಿ ಸಾಕ್ ಬಂದಿದ್ದೆ. ಕೇಳಿಸ್ಕೋ ರಾಮು. ಅವತ್ತಿನ ಮದುವೆಗೆ ಯಾರು ನೀವು? ಮೃತ್ಯು. ಯಾರು ಕಳಿಸಿದ್ರು ಅದನ್ನ ನೀವು ತಿಳ್ಕೋಬೇಕಾಗಿಲ್ಲ. ಓ, ರಹಸ್ಯನಾ? ಹೇಳ್ತೇನೆ. ಮುದ್ದಣ್ಣ, ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಹಣ ಕೊಟ್ಟು ನಿನ್ನ ಕೊಲೆ ಮಾಡಕ್ ಹೇಳಿದ್ರು. ಯಾಕೆ? ಅವ್ರನ್ನ ನೀನು ಅವಮಾನ ಮಾಡಿದಂತೆ, ಅದಕ್ಕೋಸ್ಕರ. ನೀನು ಹಾಗ ಅಂತಾರೆ? ಹಣಕ್ಕಾಗಿ ಮನುಷ್ಯನ್ ಕಲ್ತೀಯ, ನಾಚಿಕೆ ಆಗಲ್ಲ. ಇದೇ ಕೊನೆ, ಇನ್ನಲ್ಲಿ ಕೆಲಸ ಮಾಡಬೇಡ. ಔಟ್, ಗೆಟ್ ಔಟ್. ಗುಡ್ ಬೈ. ರಾಮು, ಆ ಮುದ್ದಣ್ಣ ನಾಗಣ್ಣವರು ನೀನ್ ಕೊಲೆ ಮಾಡಿದ ಕಾರಣ ಏನು? ಆ ರಾಜ್ಕಲ್ಸ್ ನಾಲ್ಕು ಜನನು ಸೇರ್ಕೊಂಡು ನನ್ನ ಸೀತನ ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿ ಕೆಟ್ಟ ಪ್ರಯತ್ನ ಮಾಡಿದ್ರು. ಆಗ ನಾನು ಒಬ್ಬೊಬ್ಬನಿಗೂ ಬಡ್ಡ ಬುದ್ಧಿ ಕಲಿಸಿದೆ. ಅದೇ ದ್ವೇಷದಿಂದ ಅವ್ರು ನನ್ನ ಕೊಂದು ಅವ್ರ ತಾಯಿ ತೀರಿಸ್ಕೊಂಡ್ರು. ನಾನು ನನ್ನ ಸೀತನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಆ ಚಂಡಾಲ್ರು ಮಣ್ಣ ಪಾಲ್ ಮಾಡ್ಬಿಟ್ರು. ದಯಾಳ್ ಮಣ್ಣ ಪಾಲ್ ಮಾಡ್ಬಿಟ್ರು, ಮಣ್ಣ ಪಾಲ್ ಮಾಡ್ಬಿಟ್ರು. ರೂಪವೇ ನನ್ನೀ ಬಾಳಿನ ನಂದಾದೀಪವು, ಇದು ನೂರಾರು ಜನುಮ
ಪ್ರೇಮದ ಅನುಬಂಧವು ತಂದಾನಂದವು ಈ ರೂಪವೇ ಸಂಜೆಯ ಸೊಬಗೆ ಚೆಲುವಾಗಿ ಹುಣ್ಣಿಮೆ ಕಂಗಣ ಬೆಳಕಾಗಿ ಅರಳಿದ ಮಲ್ಲಿಗೆ ನಗುವಾಗಿ ಬಳಿ ಬಂದಿತ್ತು ಏನು ನನಗಾಗಿ ಬಳಿ ಬಂದಿತ್ತು ಏನು ನನಗಾಗಿ ಈ ರೂಪವೇ ಅನ್ನೀ ಬಾಳಿನ ನಂದಾದೀಪವು ಇದು ನೂರಾರು ಜನುಮದ ಅನುಬಂಧವು ತಂದಾನಂದವು ಈ ರೂಪವೇ ನಾನು ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಅಂತ ಮಹಾ ಅಮರ ಪ್ರೇಮಿಗಳ ಕಾವ್ಯಗಳನ್ನೆಲ್ಲ ಓದಿದ್ದೀನಿ. ಆದ್ರೆ ಆ ಕವಿ ಪ್ರೇಮಿಗಳ ದೇಹ ಬೇರೆ ಬೇರೆ ಆದ್ರೂ ಮನಸ್ಸು ಒಂದೇ ಅಂತ ಬರ್ತ. ಆದ್ರೆ ನೀನು ನನ್ನ ಈ ಜೀವನದಲ್ಲಿ ದೇಹಗಳು ಎರಡು ಒಂದು ಅಂತ ಮಾಡಿ ತೋರಿಸ್ಬಿಟ್ಟೆ. ಇದೇನು ನಿನ್ ವೇಷ? ಮಾಮೂಲು ವೇಷ. ಈ ವೇಷದಲ್ಲಿ ಹೊರಗಡೆ ಹೋದ ಜನ ಏನಂತ ಗೊತ್ತೇನೋ? ಹುಚ್ಚಿಂತಾರೆ ಅಂದ್ರೆ ಬಿಡು ದಯಾ, ಈ ಹುಚ್ಚಿ ವೇಷದಲ್ಲೇ ಆ ಒಬ್ಬೊಬ್ಬ ಚಂಡಾಲ ಮೇಲೂ ನನ್ನ ಸೈ ತೀರ್ಸ್ಕೋತೀನಿ. ತಪ್ಪು ರಾಮು, ತಪ್ಪು. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸೋದು ಕಾನೂನು ನಾವಲ್ಲ. ಎಸ್ ಎಸ್, ಅದ್ ನನಗೂ ಗೊತ್ತಿದೆ ಮರೆ. ಆದ್ರೆ ಅವರೇ ಕೊಲೆಗಾರರು ಅಪರಾಧಿಗಳು ಅಂತ ಹೇಳೋರು ಯಾರು? ಅದನ್ನ ಹೇಳಿದ ತಾನೇ ಕೇಳೋರು ಯಾರು? ನಾನು ಹೇಳ್ತೀನಿ. ನೀನ್ ಹೇಳ್ತೀಯಾ? ನೀನ್ ಹೇಳಿದ್ರೆ ಕಾರು ನಂಬಿಡ್ತಾ? ಇದಕ್ಕೆ ಆಧಾರ ಏನಿದೆ? ಡಾಕ್ಟರ್ ದಯಾ ಡೆಡ್ ಬಾಡಿನ ಹೈಡ್ ಮಾಡ್ದೆ ಅಂತ ಮೊದಲು ನಿನ್ನ ಜೈಲಿಗೆ ಹಾಕ್ತಾರೆ. ನಾನ್ ಸೀತಾ ಅಲ್ಲ ರಾಮು ಅಂತ ಹೇಳಿದ್ರೆ ನನಗೆಲ್ಲ ಹುಚ್ಚಿರ್ದಿದೆ ಅಂತ ಹುಚ್ಚ ಆಸ್ಪತ್ರೆ ಕಳಿಸ್ತಾರೆ. ಆಮೇಲೆ ಏನಾಗುತ್ತೆ? ಆ ಚಂಡಾಲ್ರಿ ನನ್ನ ಸೀತನಂತ ಎಷ್ಟೋ ಹೆಣ್ಮಕ್ಕಳನ್ನ ಹಾಳು ಮಾಡ್ತಾರೆ. ಇದೆಲ್ಲ ನಡಿಬೇಕು ಅಂತೀಯಾ? ಅಂತವ್ರ ಮೇಲೆ ನನ್ನ ಸೆಟ್ ತೀರ್ಕೋಬೇಡ ಅಂತೀಯಾ? ಹೇಳು ದಯಾ, ಕಾನೂನು ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಮರಿ. ಆ ಒಬ್ಬೊಬ್ಬ ದ್ರೋಹಿಗಳ ಮೇಲೆ ನನ್ನ ಸೇ ತೀರ್ಸ್ಕೊಂಡು ಆಮೇಲೆ ನಾನೇ ಕಾನೂನು ಶರಣಾಗ್ತೀನಿ. ದಿಸ್ ಇಸ್ ಮೈ ಡಿಸಿಷನ್. ಅವಸರ ಪಡ್ಬೇಡ ರಾಮು, ಈ ವೇಷದಲ್ಲಿ ನೀನ್ ಹೇಗೆ ಸೇ ತೀರ್ಸ್ಕೊತೀಯ? ಜಸ್ಟ್ ವೇಟ್ ಅಂಡ್ ಸೀ ಮರಿ. ಈ ಸೀತಾರಾಮು ಒಬ್ಬೊಬ್ಬನ ಮೇಲೆ ಹೇಗ್ ಸೇ ತೀರ್ಸ್ಕೊತಾರೆ ಅಂತ ನೋಡ್ತಾ ಇರ. ಬಾಯ್ ಬಾಯ್. ಸೀತವಾ, ನಾನು ಸೀತಾ ದಾಸಪ್ಪ. ಸಾರಿ, ನಾ ಸೀತಾ ಅಲ್ಲ, ರಾಮು. ರಾಮು? ರಾಮು ದಾಸಪ್ಪ? ಈ ಹುಡುಗಿ ಹುಚ್ಚು ಅಂದಿಯಲ್ಲಪ್ಪ, ಈ ಹುಚ್ಚೆಲ್ಲ ಕಣಪ್ಪ. ಇದು ಸತ್ತೋದ್ನಲ್ಲ ರಾಮು, ಅವನ್ ದೆವ್ವ ಹಿಡ್ಕೊಂಡ್ಬಿಟ್ಟಣ ಕಣಣ. ನಿಜ ಕಣ್ಬೋರೋ ನಿಜ. ಏಯ್ ಸರಿ ಮಾಡ್ರ ಎಲ್ಲ. ಏಯ್ ಸೀತಾ ಕಣ್ರು. ಹಾ, ಎಲ್ಲಿ ಎಲ್ಲಿ ಇದಳ? ಇಲ್ಲಿ ಬಾಂಬೆ ಕಣೋ. ಬಾಂಬೆ ಆದ್ರೆ ಕಮಂಗಿ ನೋಡು, ಎಷ್ಟು ಮುದ್ದಾಗಿದ್ದಾಳೆ. ಹುಚ್ಚಿ ಇವಳು. ಹುಚ್ಚಿ ಆದ್ರೆ ಒಳ್ಳೆ ಪರಂಗಿನ ತೆಗೆದಾಳೆ. ಅದಕ್ಕೆ ಕಂಡ್ರು ನಮ್ ಸಾಹುಕಾರ ಇವಳ ಮೇಲೊಂದು ಕಣ್ಣಾಕಿರೋದು. ಲೇ
ನಮ್ಮ ಸಾಹುಕಾರ ಮನೆಗೆ ನಾವು ಬರೋದಕ್ಕೆ ಯಾರನ್ನೇನೆ ಕೇಳಬೇಕು? ನನ್ನ ಕೇಳಬೇಕು? ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನಮ್ಮ ಸಾಹುಕಾರ ಹೇಳಿದ್ದಾರೆ ಮನೆ ಸಾಮಾನ ಎಲ್ಲ ಸರಿ ಮಾಡಿ ಬೇಗ ಹಾಕೊಂಬ ಅಂತೇಳಿ. ನಾನ್ ಹೇಳ್ತಾ ಇದ್ದೀನಿ ಮರ್ಯಾದೆಗೆ ಆಚೆ ಹೋಗ್ರು ಅಂತ. ಏಯ್ ಸೀತಾ, ಹೆಂಗಿದೆ ನಿನ್ನ ಮೈಗೆ? ನಾನ್ ಸೀತಾ ಅಲ್ವೋ? ರಾಮ್. ರಾಮು ಅಂತ ಯಾವ ರಾಮನಪ್ಪ? ಯಾಕ ಕೊಡ್ತಾರೆ? ಏನ್ ಗಲಾಟೆ? ನನ್ನ ಓಡ್ಸಕ್ ಬಂದ್ರು, ನಾನೇ ಓಡಿಸ್ಬಿಟ್ಟೆ. ಯಾಕೆ? ಕಾಟೇಜ್ ಖಾಲಿ ಮಾಡ್ಬೇಕಂತೆ. ಏನೋ ಮರಿ, ಇದೆಲ್ಲ ಅಸಖ್ಯ, ಬಿಸಾಕು. ಇರ್ಲಿ ಬಿಡ, ಇಟ್ಸ್ ಮೈ ಹ್ಯಾಬಿಟ್. ಕಮಾನ್ ಸೀತಾ, ನಿಮ್ಮನ್ನ ಒದ್ದು ಕಳ್ಸದ್ಲ? ಒಂದು ಒದ್ದೆ, ಒಂದು ಭೂಸ. ಬೀದಿಗೆ ಬಂದ್ ಬಿದ್ವಿ. ನನ್ನ ಮಕ್ಕಳ ಗಂಡಸ್ರ ನೀವು? ನಮ್ಮನ್ನ ಅಂತೀರ? ನೀವೊಂದ್ಸಲ ಹೋಗಿ ನೋಡಿ, ಗೊತ್ತಾಗತ್ತೆ. ಹೆಣ್ಣ ಅವಳು ರಾಕ್ಷಸಿ. ದಾಂಟಿಗೆ ನನ್ನ ಮಕ್ಕಳ. ಅಲ್ಲಿ ಒದಿಗಳು, ಇಲ್ಲಿ ಬೈಗಳು. ನಾವು ಸೀತಾ, ನಾವು ನಾಗಣ್ಣ. ನಾವು ನೀವು ಅಂದ್ರೆ? ನಾನ್ ಅವಳ್ತೀನಿ ಸರ್. ನಾಗಣ್ಣ ತಿಂಬರ್ ಯಾರು? ಮುದ್ದಣ್ಣ. ಹೆಣ್ಣು ರಾಕ್ಷ ಲಿಂಗಣ್ಣ. ಕೋಳಿ ಫಾರಂ ಗಿರಿಯಣ್ಣ. ನಾವ್ ಯಾರು ಅಂತ ಗೊತ್ತಿಲ್ವಾ ನಿನಗೆ? ನನಗೆ ಊರ್ನಲ್ಲಿ ಗೊತ್ತಿರೋದು ಓನ್ಲಿ 4 ಮೆಂಬರ್ಸ್. ನಾಲ್ಕೇ ಜನ. ನಾವು ನಾಲ್ಕೇ ಜನ. ಅವ್ರು ಯಾರ್ಯಾರು? ರಾವಣ, ಸೈಂಧವ, ಕೀಚಕ, ಮಹಿಷಾಸುರ. ಈ ಊರಲ್ಲ ಇದಾರ? ಹಾ, ಇದೇ ಊರಲ್ಲಿದ್ದಾರೆ. ಇಲ್ಲೇ ಇದ್ದಾರೆ. ಇಲ್ಲೇ ಇದಾರ? ಅದ್ಯಾರಪ್ಪ ಡಬಲ್ ಡೂಪ್ಲಿಕೇಟ್? ಅತ್ತರಿ, ನೀವು ಬಂದ್ ಕೆಲಸ ಏನು? ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿನ್ನ ನನ್ನ ನೋಡ್ಕೊಂಡು ಹೋಗೋಣ ಅಂತ? ವೆಲ್, ನೋಡಿದಾಯ್ತಲ್ಲ, ಇನ್ನು ಹೋಗ್ಬೋದು. ಹೋಗ್ರಪ್ಪ, ಹೋಗ್ರಪ್ಪ. ಓಹೋ, ನೀವಿನ್ನೂ ಹೋಗ್ಲಿಲ್ಲ? ನಿಮ್ ಕೆಲ್ಸ ನೀವ್ ಮಾಡಿ, ನಮ್ ಕೆಲ್ಸ ನಾವು ಮಾಡ್ಕೊತೀವಿ. ಐ ಸೇ ಗೆಟ್ ಔಟ್. ಚೆನ್ನಾಗಿದೆ, ನಮ್ ಮನೆಗ್ ನಾವು ಬಂದ್ರೆ ನಮ್ಮನ್ನೇ ಗೆಟ್ ಔಟ್. ಇದೇ ಫಸ್ಟ್ ಟೈಮ್? ಐ ಆಮ್ ಸೋ ಸಾರಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ಗಾಯ್, ಹೇಗಿದೆ? ಓಕೆ, ಕಮ್ ಆನ್. ತಪ್ಪು ಸೀತಾ, ಹೀಗೆಲ್ಲ ಮಾತಾಡಬಾರ್ದು. ಇವರೆಲ್ಲ ಈ ಊರಿಗೆ ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯರ? ಮೂತಿಗಳು ನೋಡಿದ್ರೆ ಒಂದು ಹತ್ರ ಕಾಣ್ತಾ ಇಲ್ಲ. ಮೀಸೆ ಬೆಳೆಸ್ಬಾರ್ದು ಅಂತ ಪಡ್ಕೊಂಡೆ. ನೀನ್ ಗುರುತು ಸಿಕ್ತ? ಎನಿವೇ ಸಾರಿ ಜೆಂಟಲ್ಮನ್. ದಯಾ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಮಾತಾಡ್ತಾರಪ್ಪ. ಸ್ನಾನಕ್ಕೆ ಹೋಗ್ತಾ ಇದೆ ಶಕ್ತಿ. ಮುದ್ದಣ್ಣರೆ, ಸೀತನಿಗೆ ಇದೇ ಮನೇಲಿ ಇರ್ಬೇಕು ಅಂತ ಆಸೆ. ಧಾರಾಳವಾಗಿರ್ಲಿ ಬಿಡಿ. ಯಾರಾದ್ರೂ ತಮಾಷೆಗೆ ನಾನೇ ರಾಮ ಅಂದ್ರೆ ಸಾಕು. ಏನ್ ಮಾಡ್ತಾನೆ? ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ. ನಾವೇನ್ ಬರ್ತೀವಿ ಡಾಕ್ಟ್ರೆ? ಅಂಗಡಿಯಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ. ಡಾಕ್ಟ್ರೆ, ಸೀತಾನ ಬೇಗ ಹುಷಾರು ಮಾಡ್ಬಿಡಿ ಆಯ್ತಲ್ಲ. ಬರ್ತೀವಿ ಬರ್ತೀವಿ ಡಾಕ್ಟ್ರೆ. ಒಳ್ಳೆ ವಿಷಯ ಹೇಳೋದು. ನಮಸ್ಕಾರ ಡಾಕ್ಟ್ರೆ, ನಾವು ಬರ್ತೀವಿ. ಏನ್ ರಾಮು? ಪರವಾಗಿಲ್ಲ ಮರಿ, ನಾನೇ ಕಿಲಾಡಿ ಅಂತಿದ್ದೆ. ನನಗಿಂತ ಕಿಲಾಡಿ ನೀನು. ಅದಾಗೆ ಹಾಗ, ನಾನ್ ಯಾರಾದ್ರೂ ಅವನೇ ರಾಮು ಅಂದ್ರೆ ಹೋಗಿ ತಪ್ಕೊಂಡ್ಬಿಡ್ತೀನ. Thank you.
ನಿಂಗಣ್ಣ, ಈ ಪೇಂಟಿಂಗ್ ನೋಡ್ಕೊಂಡು ಹೆದರ್ಕೊಂಡು ನೋಡು ಬಂದಿದ್ಯಲ್ಲ. ಅಯ್ಯ ಎಲ್ಲಿ ಗಂಡ್ಸ? ಪೇಂಟ್ ಹೆಸರು ನೋಡ, ರಾಮು ಅಂತಿದೆ. ಊರಿಗೆಲ್ಲ ಒಬ್ಬನ ರಾಮನ. ರಾಮು ಸತ್ ಎಷ್ಟು ದಿವಸ ಆಯ್ತು ನಿಂಗಣ? ಇವತ್ತು ತಾರೀಕು ಎಷ್ಟು? ಏಪ್ರಿಲ್ ಒಂದು. ಅದಕ್ಕೆ ಏಪ್ರಿಲ್ ಫುಲ್ ಮಾಡಿದ್ದಾರೆ. ಕರೆಕ್ಟ್. ಒಂದ್ ಪೆಗ್ ಹಾಕು, ಇರೋ ಗಾಬರಿ ಎಲ್ಲ ಹೋಗುತ್ತೆ. ಇಲ್ಲ, ಅರ್ಜೆಂಟ್ ಕೆಲಸ ಇದ್ರೆ ಸಾಯಂಕಾಲ ಬರ್ತೀನಿ. ಅಲ್ಲೇನ್ ಮಾಡ್ತಿದ್ದಿ ಪುಟ್ಟ? ಕಾಯ್ತಾ ಇದ್ದೀನಿ. ಯಾರಿಗೆ? ನನ್ ರಾಮಗೆ. ನಾನೇ ರಾಮ ಅಂದ್ರೆ ಸಾಕು, ಓಡ್ ಬಂದು ತಪ್ಕೊಂಡ್ಬಿಟ್ಟಾಳೆ. ಸೀತಾ, ನಾನ್ ಯಾರು ಅಂತ ನಿನ್ ಇನ್ನು ಗೊತ್ತಾಗಿಲ್ವಾ? ಇಲ್ಲ. ನಾನೇ ನಿನ್ ರಾಮ, ಸರಿಯಾಗಿ ನೋಡು. ನಿಜವಾಗ್ಲಾ? ದೇವರಾಣೆಗೂ ನಾನೇ ನಿನ್ ರಾಮ. ರಾಮು ನನ್ ರಾಮು, ರಾಮು ರಾಮು ನನ್ ರಾಮು. ಹೋಗು, ನಾನೇ ನಿನ್ ಜೊತೆ ಮಾತಾಡಲ್ಲ. ಮತ್ತೆ ಇಷ್ಟು ಸಹ ನನ್ನ ಒಪ್ಪನೆ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು? ಅದು ಆಮೇಲೆ ಹೇಳ್ತೀನಿ ಸೀತಾ. ಬಾ ಸೀತಾ, ನೀನು ಸೀತಾ ಬೇಕೆ ನಮ್ ಮಗನೇ? ಲಿಂಗ, ನಾನ್ ಸೀತಾ ಅಲ್ವ ರಾಮ್. ನೋಡ್ರೆ, ಈ ಲಿಂಗನ ಸಾವಿನ ವಿಷಯದಲ್ಲಿ ನಿಮ್ಗೇನಾದ್ರೂ ಅನುಮಾನ ಇದೆಯಾ? ಅನುಮಾನ ಪಡೋದಕ್ಕೆ ಏನಿದೆ ಇನ್ಸ್ಪೆಕ್ಟ್ರೆ? ಇವನಿಗೆ ಆಸ್ತಿ ಪಾಸ್ತಿ ಬೇಕಾದಷ್ಟಿತ್ತು, ಯಾವ್ದಕ್ಕೂ ಕೊಡ್ತಾ ಇರ್ಲಿಲ್ಲ. ಕಾಂಟ್ರಾಕ್ಟ್ ಮಾಡ್ತೀನಿ, ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಊರೆಲ್ಲ ಬಾವಿ ತೋಡಿಸ್ತಿದ್ದ. ಇವತ್ತು ಅವನಿಗವನೇ ಬಾವಿ ತೋಡ್ಕೊಂಡ್ಬಿಟ್ಟವನೇ. ಒಂದ್ ದಿವಸ ನಮ್ಗೆ ನೋಡಿದ ಕಣ್ಣು ಮುಚ್ಚಿರ್ಲಿಲ್ಲ. ಆ ದೇವರು ಯಾರ್ಯಾರಿಗೆ ಏನೇನು ಬರೆದಿತ್ತವನೋ ಅವನಿಗೆ ಗೊತ್ತು. ಸರಿ, ನಾವ್ ಹೇಳಿ ಕಳಿಸಿದಾಗ ನೀವೆಲ್ಲ ಸ್ಟೇಷನ್ ಬರ್ಬೇಕಾಗುತ್ತೆ. ಬರ್ತೀವಿ. ಲಿಂಗಣ್ಣಿಂಗಿ ಪೇಂಟಿಂಗ್ ಬಂದಿರೋದಕ್ಕೂ ಅವನ ಬಾವಿಲಿ ಬಿದ್ದು ಸತ್ತಿರೋದಕ್ಕೂ ಏನೋ ಸಂಬಂಧ ಇದೆ.
ಇದು ಆ ರಾಮು ಕೆಲಸನೇ ಇರಬೇಕು ಅನ್ಸುತ್ತೆ ನನಗೆ. ಕರೆಕ್ಟ್. ಅವನ ಸತ್ಯದಕ್ಕೆ ಯಾವ ಆಧಾರವೂ ಇಲ್ಲ, ಏನಾದರೂ ಪತ್ತೆ ಇಲ್ಲ, ಅಂದ್ಮೇಲೆ ಅವರು ಬದುಕಿದ್ದಾರೆ. ನನಗೂ ಅದೇ ಡೌಟು. ಡ್ಯಾನಿ ಏಟ್ಗೆ ರಾಮು ಸತ್ತಿಲ್ಲ. ನೌ ಇಂಪಾಸಿಬಲ್. ಡ್ಯಾನಿ ಏಟ್ಗೆ ಇದುವರೆಗೂ ಯಾವನು ಬದುಕಿದ್ದಿಲ್ಲ. ಆವತ್ತು ಅವನನ್ನ ಕೊಲೆ ಮಾಡುವಾಗ ನೀವೆಲ್ಲರೂ ಅಲ್ಲೇ ಇದ್ರಲ್ಲ. ಇದ್ವಿ, ಆದ್ರೆ ಹೇಳಾನೇ ಪತ್ತೆ ಇಲ್ವಲ್ಲ. ನನಗೇನ್ ಗೊತ್ತು, ನೀವು ಕೊಟ್ಟಿದ್ದ ದುಡ್ಡು ಅವನನ್ನ ಕೊಲೆ ಮಾಡಕ್ಕೆ, ಸಮಾಧಿ ಮಾಡಕ್ಕಲ್ಲ. ಅಯ್ಯೋ ಅದನ್ನು ಮಾಡ್ಬಿಟ್ವಲ್ಲ, ಅದ್ ಹೇಳ್ಬೇಕಾಗಿ ಮಗಣ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಕಣ್ಣು ಬಿತ್ತು ಅಂದ್ರೆ ನಮ್ ಕತೆ ಮುಗೀತು. ಆ ಸುಲಭವಾಗಿ ಮುಗಿಯೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಏನು ಹೇಳ್ಬೇಕಾಗಿಲ್ಲ, ಬಾಯಿ ಮುಚ್ಚು. ಇನ್ಮೇಲೆ ನಾವೇನು ಮಾತಾಡಿದ್ರು ಹುಷಾರಾಗಿ ಮಾತಾಡ್ಬೇಕು. ಪ್ರಯತ್ನ ಪಟ್ಟೆ ತಟ್ಲಿಲ್ಲ, ಇವತ್ ಇಲ್ಲಿಗೂ ಕರ್ಕೊಂಡ್ ಬಂದ್ಬಿಟ್ಟಿಯಾ? ಲೇ ಲೇ, ಈ ರಾಮ ಬತ್ತಿರೋವರೆಗೂ ಅದನ್ ಕೇಳ ಸಾಧ್ಯ ಇಲ್ಲ ಕಣ. ಏ ಸೀತಾ, ಬೋಟ್ ನ ವಿಚಾರ ನಿನ್ಗೆಂಗ್ ಗೊತ್ತು? ಲೇ, ನಾನ್ ಸೀತಾ ಅಲ್ವೋ, ರಾಮು. ಏನ್ರ ಹೆಣ್ಣು ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರೇನ್ರ? ಲೇ, ನಂಬೋಕೆ ಆಗ್ತಿಲ್ಲ. ಹೀಗೆ ಒಬ್ಬೊಬ್ಬರ ಕೊಲೆ ಆಗ್ತಾ ಇದಾರಲ್ಲ. ನಮ್ಮಣ್ಣ ಹಿರಿಯಪ್ಪ ಕೊಲೆ ಆಗ್ಬಿಟ್ಟು, ಯಾರು ಕೊಲೆ ಮಾಡಿರಬಹುದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮೊನ್ನೆ ನೋಡಿದ್ರೆ ಲಿಂಗಣ್ಣ ಸತ್ತ, ಇವತ್ತು ಹಿರಿಯಪ್ಪ ಸತ್ತ, ಅವ್ರಿಗೆ ಯಾಕೋ ಭಯವಾಗ್ತಾ ಇದೆ ಕಣೋ. ನಮಗೂ ಗೊತ್ತಿಲ್ಲದೆ ಯಾವ್ದೋ ಹುಡುಗಿನ ಕೆಣಕಿರ್ಬೇಕು, ಅವಳ ಕಡೆಯವರು ಇವನ್ ಕತೆ ಮುಗಿಸಿರ್ಬೇಕು. ಏನಂತೀಯ? ಎಲ್ಲ ಬರ್ಬಿಟ್ಟು ಹೋಗೋ ನನ್ವಲ್ಲ. ಮತ್ತೆ ಹಾಕಿ ಸತ್ತ ಕೂಡ ಎದುರ್ತ ಸೀತಾ ಈಗ ಗಂಡು ಬಿರಿ ಆಗಿದ್ದಾಳೆ. ಒಂದ್ ವೇಳೆ ಅವಳೇನಾದ್ರು? ನನಗೂ ಅದೇ ಸಂದೇಹ. ಅವಳಿಗೆ ಹುಚ್ಚಿಡ್ದಿಲ್ಲ, ನಾಟಕ ಆಡ್ತಿದ್ದಾಳೆ. ಡ್ಯಾನಿನ ಕರ್ಸಿ ಅವಳು ಬಾಯಿ ಬಿಡ್ಸೋಣ, ನಿಜ ಅಂತ ಗೊತ್ತಾದ್ರೆ ಅವಳು ಕತೆ ಮುಗ್ಸೋಣ. ಏನಂತೀಯ? ಮೊದಲ ಕೆಲಸ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಫಾರೆನ್ಸಿಕ್ ರಿಪೋರ್ಟ್. ಐ ಸಿ. ಸತ್ತ ಮನುಷ್ಯನ ದೇಹದ ಮೇಲೆ ಒಂದು ಹೆಣ್ಣಿನ ಕೈಬೆರಳಿನ ಗುರುತು ಸ್ಪಷ್ಟವಾಗಿ ಬಿದ್ದಿವೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ಮೇಲೆ ಈ ಕೊಲೆ ಒಂದು ಹೆಣ್ಣಿಂದಲೇ ಯಾಕಾಗಿರ್ಬಾರ್ದು? ಅಫ್ಕೋರ್ಸ್ ಸರ್, ಸತ್ತ ಮನುಷ್ಯನ ನಡವಳಿಕೆ ಸರಿ ಇಲ್ಲ ಅಂತ ನಮ್ ಸಾಕ್ಷಿದಾರರ ಮೂಲಕ ತಿಳಿತಾ ಇದೆ. ಗಣೇಶ, ಯಾರು ಬಂದಿದ್ರೇನು? ಯಾರು ಬರ್ಲಿಲ್ಲ, ಲೆಟರ್ ಬಂತ ಅಷ್ಟೇ. ಲೆಟರ್? ಯಾವನವನು ಲೆಟರ್ ಬರೆಯವನು? ಯಾರೋ ಸಾಲಗಾರರಿರ್ಬೇಕು, ಬಾಕಿ ಆಮೇಲೆ ಕಳ್ಸ್ಕೊಡ್ತೀನಿ ಅಂತ ಬರ್ದಿರ್ಬೇಕು. ಲವ್ ಲೆಟರ್ ಇದ್ದಂಗಿತ್ತಲ್ಲ. ಏನದೇ ಲವ್? ಏ ತೆರಿಗೆ ಆಗಲೇ ಲವ್ ಗೊತ್ತೆ ನಿನಗೆ? ಸಾಲ ಹರಟೆ. ಬರೆದು ಬರೆದು ಬಿಟ್ಟ. ಗಣೇಶ ಅಂಗಡಿ ಕಡೆ ಜೋಪಾಲ, ನಾನು ಈಗಲೇ ಹೋಗಿ ಬಂದ್ಬಿಡ್ತೀನೋ. ಕಣಿ ಹೇಳ. ಅಯ್ಯೋ ಶಕ್ತಿ, ಕತೆ ಮುಗಿಯೋ ಹೊತ್ತು ಬಂದಿದ್ದೆ. ಕಣಿ ಹೇಳ್ತೀಯ? ನಿನ್ ಕಣಿಗೆ ಬೆಂಕಿ ಹಾಕ. ಇವಯ್ಯ ಯಾಕೆ ಹಿಂಗೋಡ್ತಾವನೆ ಅಪ್ಪ? ಬುದ್ದಣ್ಣ,
ಅಪ್ಪಯ್ಯ ಮುದ್ದಣ್ಣ ಎಲ್ಲೋ? ಮುದ್ದಣ್ಣ ಅವ್ರು ಫ್ಯಾಟ್ಗೆ ಹೋಗಿದ್ದಾರೆ. ಫ್ಯಾಟ್ ಹೋಗಿದ್ದಾನ? ಅಪ್ಪಯ್ಯ ಯಾವಾಗ ಬರ್ತಾನಪ್ಪ? ಅಂದ್ರೆ ರಾತ್ರಿ ಬರ್ಬೋದು ಇಲ್ಲ ಬೆಳಗ್ಗೆ ಬರ್ಬೋದು. ಅನುಮಾನವಾಗಿ ಹೇಳ್ತೇನೆ ಅದನ್ನು. ಅಪ್ಪಯ್ಯ ಒಂದ್ ಕೆಲಸ ಮಾಡು, ಮುದ್ದಣ್ಣ ಬಂದ್ರೆ ನಾಗಣ್ಣ ಅವ್ರು ಕುತ್ತಿಗೆ ಬಂದ್ಬಿಟ್ಟೈತೆ ಅಂತ ಹೇಳಿದ ತಕ್ಷಣ ಕಳ್ಸ್ಕೊಡ್ತೇನಪ್ಪ. ಹೇಳ್ತೀನಿ ಹೇಳ್ತೀನಿ. ಸರಸ್ವತಿ ಅಮ್ಮ ಸರ್ ಕಾಪಾಡಪ್ಪ, ಸರ್ ಕಾಪಾಡು, ಬೇಗ ಮುತ್ತಣ್ಣ ಬರ ಮಾಡಪ್ಪ. ಅದೇ ಶಕ್ತಿ ಮುತ್ತಣ್ಣ ಮುದ್ದಣ್ಣ ಅಲ್ಲ ಯಜಮಾನ್ರೆ, ನಾನು ಗಣೇಶ. ಏನ್ ಯಾಕೋ ಬಂದೆ? ನೀವ್ ಅಂಗಡಿನಾಗೆ ಬಿಟ್ ಬಂದ್ರಲ್ಲ ಅದಕ್ ಬೀಗ ಹಾಕೋ ಬಾಡು ಅಂತ ಕೇಳ್ಕೊಂಡು ಹೋಗ್ ಬಂದೆ. ಬೀಗ ಯಾಕಪ್ಪ? ಅದಕ್ಕೆ ಬೀಗ ಯಾಕೋ? ಒಂದೇ ಸಾರಿ ಸೀಲ್ ಹಾಕ್ಬಿಡು. ತಪ್ಪ ನೋಡು, ಇನ್ ಮುಂದೆ ಯಾವಂಡು ಕಣ್ಣು ಸಹ ನೋಡೋದಿಲ್ಲಪ್ಪ. ತಪ್ಪಾಯ್ತಪ್ಪ, ತಪ್ಪ. ಇನ್ನು ಸಂಧಿದಾರದಲ್ಲಿ ಇದ್ರೆ ಯಾವ ಭಯವೂ ಇಲ್ಲಪ್ಪ. ಬರ್ತೀರಪ್ಪ, ಬರ್ತೀನಿ. ಇನ್ನ ಸಂಧಿದಾರಕ್ಕೆ ಬರ್ತೀನಪ್ಪ. ಚಂದ್ರಪ್ಪ ಆದಿಶಕ್ತಿ, ಆದಿಶಕ್ತಿ ಚಂದ್ರಮ್ಮ, ಇದು ಸಂಧಿದಾರಕ್ಕೆ ಬಂದ್ಬಿಟ್ಟಿದ್ದೇನಪ್ಪ. ನನ್ನನ್ನು ಕಾಪಾಡು ತಾಯಿ. ತಾಯಿ ಮಗನೇ, ಶಕ್ತಿ ಶಕ್ತಿ ಅಂತ ಹೇಳಿ ಊರ್ನ ಹೆಂಗಸರನ್ನೆಲ್ಲ ಹಾಳು ಮಾಡ್ತಾ ಇದ್ದೀಯೇನೋ? ಏನೋ ಇಲ್ಲ ಕೊಲೆಗಾರ, ರಾಮನ ಕೊಂದಿದ್ದು ನೀನ್ತಾನೆ? ನಾನ್ ಕೊಲೆ ಮಾಡಿಲ್ಲಮ್ಮ, ಆ ಮುತ್ತಣ್ಣ ಕೊಲೆ ಮಾಡಿಸಿದ್ದು. ನಾನು ಪ್ರಾಣ ಕೊಟ್ಟೆ ಅಂತೆ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗ್ಬೇಕು ತಾನೆ? ಪ್ರಾಣದು ಪ್ರಾಯಶ್ಚಿತ್ತಮ್ಮ. ಸೀತಾ, ಸೀತಾ ಅಲ್ವೋ ಮಗನೇ? ರಾಮ್. ಪಾಲನ ಮೃತ್ಯು, ಸೀತಾ ಸ್ವರೂಪದ ಆದಿಶಕ್ತಿ. ವಿಚಿತ್ರವಾಗಿದೆಯಲ್ಲ ಸರ್. ಸರ್ ಸರ್, ನಿನ್ನೆ ನಮ್ಮ ಯಜಮಾನ್ರಿಗೆ ಇದು ಪೋಸ್ಟ್ ಅಲ್ಲಿ ಬಂತು. ಇದು ನೋಡ್ರಾಗಿಂದ ಅವಳು ಎದುರ್ಕಂತ ಇದ್ರು ಸರ್. ಎಲ್ಲಿ ರಾಮ್? ಕಮ್ ಆನ್ ಲೆಟ್ಸ್ ಗೋ. ರಾಮ ಅಂದ್ರೆ ನಮ್ ಸತ್ವದ ರಾಮ ಒಬ್ಬನೇನ? ಬೇರೆ ಯಾರೋ ರಾಮ ಅನ್ನೋರು ಪೇಂಟಿಂಗ್ ಮಾಡಿರ್ಬೇಕು. ಈ ಚಮತ್ಕಾರದ ಮಾತಲ್ಲ, ನನ್ನ ಹತ್ರ ಪ್ರಯೋಜನ ಇಲ್ಲ. ರಾಮು ಬದುಕೇ ಇದ್ದಾನೆ ಅದು ನಿಮಗೆ ಗೊತ್ತಿದೆ. ಗೊತ್ತಿದ್ದು ನೀವು ನಾಟಕ ಆಡ್ತಾ ಇದ್ದೀರಾ. ಆದ್ರಿಂದ ನನಗೇನು ಪ್ರಯೋಜನ? ಅದನ್ನ ನೀವು ಹೇಳಬೇಕು. ರಾಮುಗೂ ಆ ಮುದ್ದಣ್ಣನ ಗುಂಪುಗೂ ಏನೋ ದ್ವೇಷ ಇದೆ. ಅದಕ್ಕೆ ರಾಮು ಮರೆಯಾಗಿದ್ದು ಒಬ್ಬೊಬ್ಬರನ್ನ ಹಾಕೊಂಡು ಸೇರ್ತಿಸ್ಕೋತಾ ಇದ್ದಾನೆ. ಅವನಿಗೆ ನೀವು ಕುಮ್ಮಕ್ಕಾಗಿದ್ದು ಸಹಾಯ ಮಾಡ್ತಾ ಇದ್ದೀರಾ. ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ನನ್ನ ಉದ್ಯೋಗ ಪ್ರಾಣನ ತೆಗೆಯೋದಲ್ಲ, ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡೋದು. ಈ ಕೊಲೆ ಆಗಿರೋದು ಮುದ್ದಣ್ಣ ಸ್ನೇಹಿತರು. ಕಾರಣ ನೀವು ಮುದ್ದಣ್ಣನ್ ಕೇಳಬೇಕು. ಹಿಂಗಣ್ಣ ಗಿರಿಯಪ್ಪ ನಾಗಣ್ಣ ಕೊಲೆ ಆಗಿರೋ ನೋಡಿದ್ರೆ ಆ ಕೊಲೆಗಾರ ನೆಕ್ಸ್ಟ್ ನಿಮ್ಮ ಮೇಲೆ ಏನ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಿಮ್ಮಲ್ಲಿ ಏನ್ ನಡೆದಿದೆ ಅನ್ನೋದು ದಯವಿಟ್ಟು ನಮ್ಮ ಹತ್ರ ಹೇಳ್ಬಿಟ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್. ಅಯ್ಯಯ್ಯೋ,
ನಡೆದಿರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಮಾಡಿ ನಿಮ್ ಜೀವನಾದ್ರೂ ಕೊಟ್ಟು ನನ್ ಜೀವನ ಕಾಪಾಡಿ ಸ್ವಾಮಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಟ್ರೈ ಮಾಡ್ತಾ ಇರೋದು. ಮಿಸ್ಟರ್ ಮುದ್ದಣ್ಣ, ನಿಮ್ಗೂ ಬೇರೆ ಯಾರಾದ್ರೂ ಹೆಂಗಸರಿಗೂ ಏನಾದ್ರೂ ಜಗಳ ಅಥವಾ ದ್ವೇಷ? ಹೆಂಗಸರ ಹತ್ರಾನೆ ಶಾಂತಂ ಪಾಪಂ ಶಾಂತಂ ಪಾಪಂ. ಇನ್ಸ್ಪೆಕ್ಟ್ರೆ, ಹೆಂಗಸರಿಗೆ ನಾನು ಎಷ್ಟು ಮಟ್ಟಕ್ಕೆ ಬೆಲೆ ಕೊಡ್ತೀನಿ ಅಂತ ನಿಮಗೆ ಗೊತ್ತಿದ್ಯಲ್ಲ. ಅದ್ ಸರಿ, ಇದ್ದಕ್ಕಿದ್ದಾಗೆ ನಿಮ್ಗ್ಯಾಕೆ ಈ ಅನುಮಾನ ನನ್ನ ಮೇಲೆ ಬಂತು? ಗಿರಿಯಪ್ಪನ ಕುತ್ತಿಗೆ ಮೇಲೆ ಒಂದು ಹೆಣ್ಣಿನ ಬೆರಳು ಗುರುತುಗಳಿವೆ ಅಂತ ರಿಪೋರ್ಟ್ ಬಂದಿದೆ. ಹೆಣ್ಣಿನ ಬೆರಳ ಸೀತಾ ಅವಳೇ ಯಾಕೆ ಮಾಡಿರ್ಬಾರ್ದು ನಾನೇ ರಾಮ ಅಂತ? ಅವಳೇ ಅವಳೇ ಇನ್ಸ್ಪೆಕ್ಟ್ರೆ. ಯಾರವಳು? ಅವಳೇ ಸೀತಾ. ಯಾರು? ಆ ಪುಚ್ಚಿ ಸೀತಾ. ಹೌದು ಇನ್ಸ್ಪೆಕ್ಟ್ರೆ. ಯಾಕೆ ಅಂದ್ರೆ ಮೊನ್ನೆ ರಾಮು ಕಾಟೇಜ್ ಖಾಲಿ ಮಾಡಿಸ್ಬೇಕು ಅಂತ ನಾನು ಆಳುಗಳನ್ನ ಅಲ್ಲಿ ಕಳಿಸಿದ್ರೆ ಸೀತಾ ಅಲ್ಲಿಗೆ ಬಂದು ನಾನೇ ರಾಮು ನಾನು ಇಲ್ಲೇ ಇರ್ತೀನಿ ಅಂತ ಆಳುಗಳನ್ನೆಲ್ಲ ಒದ್ದು ಓಡಿಸ್ಬಿಡ್ಯಾಳೆ. ಈ ವಿಷಯ ನನಗೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ತಂದೆನ್ ಕಳ್ಕೊಂಡ್ರ ತಬ್ಲಿ, ಪಾಪ ಹುಚ್ಚಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಸೀತಾ ಇನ್ನು ನಿಮ್ ಕಾಟೇಜ್ ನಲ್ಲಿ ಇದ್ದಾಳ? ಹೌದು ಇನ್ಸ್ಪೆಕ್ಟ್ರೆ. ಐ ಸಿ ಕಮಾನ್ ಕಮಾನ್ ಮೂವ್. ಎರಡರಲ್ಲೊಂದು ತೀರ್ಮಾನ ಮಾಡಲೇಬೇಕು. ಕಮಾನ್ ರಾಮು ಎಲ್ಲಿ? ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಸೀತಾ, ರಾಮು ಸತ್ತಿಲ್ಲ, ಬದುಕ ಇದ್ದಾನೆ. ಇನ್ಸ್ಪೆಕ್ಟ್ರೆ, ನನ್ನ ರಾಮು ಸತ್ತಿಲ್ವಾ? ಎಸ್. ಬದುಕಿಯಾನ? ಎಲ್ಲಿ? ಇಲ್ಲೇ ಎಲ್ಲೋ ಇರಬೇಕು. ಕಮಾನ್. ನನ್ನ ರಾಮು ಬದುಕಿದ್ದಿದ್ರೆ ನಾನು ಈ ಸ್ಥಿತಿಲ ಇರಬೇಕಾಗಿತ್ತು. ಹೌದು, ನೀವ್ ಯಾಕೆ ಈ ಮನೇಲಿ ಇದೆಯಾ? ನನ್ ರಾಮು ಇದ್ ಮನೆ ಅಂತ. ಈ ಡ್ರೆಸ್? ನನ್ ರಾಮುದು. ಅದ್ ನಂದು ಇನ್ಸ್ಪೆಕ್ಟ್ರೆ. ವಾಟ್? ನೀನು ಸಿಗರೆಟ್ ಸತ್ಯ? ಇಲ್ನೋಡಿ ಇನ್ಸ್ಪೆಕ್ಟ್ರೆ, ಈ ಸಿಗರೆಟ್ ಕಂಡ್ರೆ ನನ್ ರಾಮಕ್ ತುಂಬಾ ಇಷ್ಟ, ಅದಕ್ಕೆ ನನಗೂ ಇಷ್ಟ. ಕೊಡಿ. ಸೀತಾ, ನಿನ್ನೆ ಈ ಮಾತು ನಡತೆ ನೋಡಿದ್ರೆ ನಿನ್ ಮೇಲೆ ನಮಗೆ ಸಂದೇಹ ಬಂದಿದೆ. ನನ್ ಮೇಲೆ ಸಂದೇಹನ? ಯಾಕೆ? ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಅವರುಗಳ ಕೊಲೆಗೂ ನಿನಗೂ ಏನೋ ಸಂಬಂಧ ಇರಬೇಕು ಅಂತ. ಇನ್ಸ್ಪೆಕ್ಟ್ರೆ, ನನ್ ರಾಮು ಕಳ್ಕೊಂಡು ನನ್ ಜೀವನ ಹಾಳಾಗಿ ನೆಮ್ಮದಿ ಕಾಣದೆ ಒದ್ದಾಡ್ತಾ ಇರೋ ನನ್ನ ಮೇಲೆ ನಿಮಗೆ ಸಂದೇಹನ? ಸೀತಾ, ಈಗ ನೀನು ನಮ್ ಜೊತೆಲಿ ಬರಬೇಕು. ಎಲ್ಲಿಗೆ? ಮೆಡಿಕಲ್ ಚೆಕಪ್ಗೆ. ಹಾ, ಈಗಲೇ ಹೋಗೋಣ. ಲೆಟ್ಸ್ ಗೋ, ಕಮ್ ಆನ್. ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ಏನ್ ಏನ್ ಸೀತಾ? ಒಲೆ ಮೇಲೆ ಕಾಫಿಗೆ ಅಂತ ಹಾಳಿಟ್ಟಿದ್ದೆ, ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ, ಕಮ್ ಆನ್, ಕಮ್ ಕ್ವಿಕ್. ಇನ್ಸ್ಪೆಕ್ಟರ್, ನನಗನ್ಸುತ್ತೆ ಸೀತಾಗೆ ಹುಚ್ಚಿರ್ದಿಲ್ಲ ಅಂತ. ಅವಳು ನಾಡ್ಕಾಡ್ತಾ ಇದ್ದಾಳೆ. ಅದನ್ನ ಕ್ಲಾರಿಫೈ ಮಾಡೋದಿಕ್ಕೇನೆ ಈಗ ಅವಳ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇರೋದು. ಮುದ್ದೆ ನನ್ನ ಪೇಂಟಿ ರಾಮು. ರಾಮು ಅಂದ್ರೆ ಮುದ್ದೆ ನನ್ನ ಸಾವಿಗೆ ಸಂಕೇತ. ಇದರಲ್ಲಿ ಸೀತೆ ಕೈವಾಡ ಏನೋ ಇರಬೇಕು. ಸೀತಾ, 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 120, ಕಮ್ ಆನ್, ಬ್ರೇಕ್ ಇಟ್. ಸೀತಾ, 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 ತಪ್ಪಿಸ್ಕೊಂಡ್ಬಿಟ್ಲು. ಉಜ್ಜಣ ಲೈಫ್ ಡೇಂಜರ್ ಇದೆ. ವಿ ಹ್ಯಾವ್ ಟು ಸೇವ್ ಹಿಮ್. ಕಾಪಾಡ್ಬೇಕು. ಕಮ್ ಆನ್ ಹೇಳು. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲ.
ಅವಳು ಸೀತಾ ಅಲ್ಲ ರಾಮು, ದೇಹ ಮಾತ್ರ ಸೀತಂದು ಬ್ರೈನು ರಾಮುದು. ಆ ಬ್ರೈನ್ ಬದಲಾಯಿಸೋನು ಅದೇ ಸೀತಾ ರೂಪದಲ್ಲಿ ರಾಮು ನಿಮ್ ಮೇಲೆ ಸೇ ತಿಳ್ಸ್ಕೊತಾ ಇದ್ದಾನೆ. ಇನ್ಸ್ಪೆಕ್ಟರ್, ಆ ಮುದ್ದಣ್ಣನೇ ಅಲ್ಲ,
ಲಿಂಗ ಕಿರಿಯ ನಾಗನ್ ಕೊಂದದ್ದು ನಾನೇ, ಅವರೆಲ್ಲ ಸಮಾಜ ದ್ರೋಹಿಗಳು. ಹೆಣ್ಣು ಅಂದ್ರೆ ಆಟದ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್. ನನ್ನ ಸೀಟನ್ನ ಅವರೆಲ್ಲ ಕೆಣಕಕ್ಕೆ ನೋಡಿದ್ರು. ಆಗ ನಾನ್ ಬುದ್ಧಿ ಕಲಿಸ್ದೆ. ಅದೇ ದ್ವೇಷದಿಂದ ನನ್ನ ನನ್ನ ಕೊಂದ್ಬಿಟ್ರು. ಆಗ ದಯಾಳ್ ನನ್ನ ರಾಮ ಮೆದ್ರನ್ನ ನನ್ನ ತಲೆ ಜೋಡಿಸಿದ್ರು. ಆಗ ನಾನು ಸೀತಾರಾಮ ಆಗ್ಬಿಟ್ಟೆ. ದಯಾಳ್ ಈ ಸೀತಾರಾಮನ ಯಾರು ದೂರ ಮಾಡೋಕ್ಕಾಗಲ್ಲ ಅಲ್ಲ. ನೀನು ನನ್ನ ಮುಂದೆ ಜನದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ದಯಾ. ಕಮಾನ್ ನಗೋ ನಗೋ ದಯಾ.